अपन्नार्ति हरे प्रसीद प्रसीद मातर्जगतोऽखिलस्य प्रसीद विश्वेश्वरि पाहि विश्वम् त्वमीश्वरि देवि चराचरस्य। ಈ ಕಿಂದರಿ ಜೋಗಿ ಓಡಿ ಹೋಗಿ ಗೌಡ
ಕಿವಿಯ ಊದುತ್ತಾ ಮೋಡಿಯ ಮಾಡುತ್ತಾ ಊರಿ ನಾಚೆ ಕಡೆ ಹೊರಟನು. ಆ ಹಳ್ಳಿಯ ಮಕ್ಕಳು, ಆಡೋ ಮಕ್ಕಳು, ಹಾಲು ಕುಡಿಯೋ ಮಕ್ಕಳು ಜೋಗಿಯ ಹಿಂದೆ ಸಾಲು ಹೊರಟರು. ಊರಾಚೆ ಬೆಟ್ಟವು ಬೆಡ್ದಾಗೆ ಬಾಗಿಲು, ಬಾಗ್ಲಾಗೆ ಸ್ವರ್ಗವು ಜೋಗಿ. ಓ ಜೋಗಿ ಜೋಗಿ ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಫೋಟೋ ಅಮೇರಿಕಾ, ಪ್ಯಾಂಟೋ ಸೌತ್ ಆಫ್ರಿಕಾ, ಹ್ಯಾಟೋ ಅಂಟಾರ್ಟಿಕಾ, ಬಾಡಿ ಕರ್ನಾಟಕ ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಎಲ್ಲಪ್ಪ ಆ ವಿಚಿತ್ರ ವಿಚಿತ್ರ ವೀರ್ಯ ಚಿತ್ರಗುಪ್ತ, ನಿನ್ನ ಬೋರ್ಡ್ಸ್ ಹತ್ರನೇ ಇದ್ದೀನಿ ದೊರೆ. ಓಹೋ, ತಾವಿಲ್ಲಿದ್ದೀರೋ? ತಾವಿಲ್ಲಿದ್ರೆ ನನ್ ಕಾಲ್ ಎಳಿತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಿವತ್ತು ಗುಂಪು ಕಟ್ಕೊಂಡು ನಾನು ಬಹಳ ಹೊಗಳ್ತಿದ್ದೀರಲ್ಲ? ಹೊಗಳಿದ್ರೆ ತಾನೆ ದೊರೆ, ನೀನು ನಿನ್ ಮಹಿಮೆನ ತೋರ್ಸೋದು. ನೀನೇನೋ ಇಲ್ಲಿ 6 ತಿಂಗಳಿಂದ ಆರಾಮಾಗಿ ಮಕ್ಕಳ ಜೊತೆ ಆಟ ಆಡ್ತಾ ಇದೀಯ. ಅಲ್ ನೋಡಿದ್ರೆ ಭೂಲೋಕದಲ್ಲಿ ಪಾಪಗಳು ಹೆಚ್ಚಾಗಿ ಭೂಮಿನೇ ಗಡಗಡ ಅಂತ ನಡೆಯುತ್ತೆ. ನೋಡೋ, ಈ ಭೂಲೋಕದ ವಿಷಯ ಮಾತ್ರ ನನ್ನ ಹತ್ರ ತೆಗಿಬೇಡ. ಹಾಗಂದ್ರೆ ಹೇಗೆ ದೊರೆ? ಹೊಚ್ಚೋ ಬಾಯಿ. ನೋಡು ಚಿತ್ರಗುಪ್ತ, ಯಾವ್ದಾದ್ರೂ ದೇವತೆಗಳದ್ದು ರಾಕ್ಷಸರದ್ದು ಕೇಸ್ಗಳಿದ್ರೆ ಹೇಳು, ಸಾಲ್ವ್ ಮಾಡ್ತೀನಿ. ದೇವತೆಗಳ ತಲೆಯಲ್ಲಿ ಬುದ್ಧಿ ಇರುತ್ತೆ, ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ರಾಕ್ಷಸರ ತಲೆಯಲ್ಲಿ ಮಣ್ಣಿರುತ್ತೆ, ಬುದ್ಧಿ ಕೊಟ್ರೆ ತುಂಬ್ಕೋತಾರೆ. ಆದ್ರೆ ಮನುಷ್ಯ ಇದಾನಲ್ಲ, ಅವನು ಹಾಗೂ ಅಲ್ಲ ಹೀಗೂ ಅಲ್ಲ, ಎಡಬಿಡಂಗಿ. ಅವನ್ ಉದ್ಧಾರ ಮಾಡೋದಕ್ಕೆ ನಾರಾಯಣ 10 ಅವತಾರ ಎತ್ತು ಬಂದ್ರು ಸಾಧ್ಯ ಆಗ್ಲಿಲ್ಲ, ಗೊತ್ತು ತಾನೆ? ಹಾಗನ್ಬೇಡ ದೊರೆ. ಭೂಲೋಕದಲ್ಲಿ ಒಬ್ಬ ಮೆಕಾನಿಕ್ ಗಂಟೆಗೊಂದ್ ಸರ್ತಿ ನಿನ್ನ ನೆನೆಸ್ಕೊಳ್ತಾನೇ ಇರ್ತಾನೆ. ಕಾಲಿಗೆ ಬಿದ್ದವ್ರನ್ನ ಕೈಗೆತ್ಕೊಳ್ಳೋದು ಕಿಂದರ್ ಜೋಗಿ ರೂಲ್ಸ್. ನೀನ್ ಅವನಿಗೆ ಏನಾದ್ರೂ ಸಹಾಯ ಮಾಡ್ಲೇಬೇಕು. ಈ ದೇಶದಲ್ಲಿ ಕಾರ್ಮಿಕರು ಒಂದೇ ಒಂದು ರಾತ್ರಿಯಲ್ಲಿ ಶ್ರೀಮಂತರಾಗಬೇಕಾದ್ರೆ 3 ದಾರಿಗಳಿವೆ. ಒಂದು, ಇಂದ್ರ ಜೋಗಿ ಅಂತವರು ಮೇಲಿಂದ ಚಿನ್ನದ ಮಳೆ ಸುರಿಸಬೇಕು, ಅದನ್ನ ಅವರು ಆರಿಸ್ಕೋಬೇಕು. 2, ಪ್ರತಿಯೊಬ್ಬ ಕಾರ್ಮಿಕನಿಗೂ ಪ್ರತಿ ದಿವಸ ಒಂದೊಂದು ಬಂಪರ್ ಲಾಟ್ರಿ ಹೊಡಿಬೇಕು. 3, ಈ ದೇಶದಲ್ಲಿರೋ ಓನರ್ಗಳೆಲ್ಲ ರಾತ್ರೋರಾತ್ರಿಯಲ್ಲಿ ಕ್ಲೀನರ್ಗಳಾಗ್ಬಿಡ್ಬೇಕು. ಯಾವನ ಯಾವನು? ನಾನು ಈ ವರ್ಕ್ಶಾಪ್ ಓನರ್. ಡ್ಯೂಟಿ ಅವರ್ಸ್ ಮುಗಿದ ಮೇಲೆ ಓನರ್ ಏನ್ ಕೆಲಸ ಇಲ್ಲಿ? ರಿಪೇರಿ ಆಗಬೇಕಾಗಿತ್ತು. ಯಾರಿಗೆ? ನಿಮಗ? ನನಗಲ್ಲ, ನನ್ನ ಕಾರ್ಗೆ. ಬ್ರೇಕ್ ಇಲ್ಲದೆ ನಾನು ಕ್ರಾಸ್ ಮಾಡಿದ್ದೇನೆ ಗೊತ್ತಾಗಲಿಲ್ವೇನು? ಡ್ಯೂಟಿ ಆದ್ಮೇಲೆ ನಾನು ಸ್ಪ್ಯಾನರ್ ಹಿಡಿಯೋದಿಲ್ಲ. ಓವರ್ ಟೈಮ್ ಮಾಡಿದ್ರೆ ನೀನೇನ್ ನನಗೆ ಎಕ್ಸ್ಟ್ರಾ ಕೊಡೋದಿಲ್ಲ. ಸುಮ್ ಸುಮ್ನೆ ದಂಡದ ಕೆಲಸ ಮಾಡೋದಕ್ಕೆ ನನ್ನನ್ನೇನು ಕೂರಿ ಅಂತ ತಿಳಿದ್ಯಾ? ಹಾಗಾದ್ರೆ ಇವತ್ತಿನ ನಿನಗೆ ಇಲ್ಲಿ ಕೆಲಸ ಇಲ್ಲ. ಗೆಟ್ ಔಟ್. ಗೆಟ್ ಔಟ್? ನಾನು 8 ಹುಡುಗನಾಗಿದ್ದಾಗ ನಮ್ಮಪ್ಪ ನೇಗಿಲಿಗೆ ಎತ್ತು ಕಟ್ಟು ಅಂದ. ನಾನು ಓದಿ ದೇಶ ಕಟ್ತೀನಿ ಅಂದೆ. ಹನುಮಾಪುರದಿಂದ ಗೆಟ್ ಔಟ್ ಅಂದ. ಹಳ್ಳಿಯಿಂದ ಸಿಟಿಗೆ ಬಂದೆ. ಹೋಟೆಲ್ ಕ್ಲೀನಿಂಗ್ ಇಂದ ಹಿಡಿದು ಕಾರ್ ಕ್ಲೀನಿಂಗ್ ವರೆಗೂ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಉಫ್ ಅಂದ್ ಬಂದಿದ್ದೀನಿ. ಯಾಕ್ ಗೊತ್ತಾ? ಎಲ್ಲ ಕಡೆ ನಿನ್ನಂಥ ಕಂತ್ರಿ ಯಜಮಾನರುಗಳು ಇರೋದ್ರಿಂದ ಕೇಂದ್ರ ಜೋಗಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಕರ್ನಾಟಕ ಸ್ಟೇಟ್ ಲಾಟ್ರಿ ಟಿಕೆಟು ತಗೊಂಡಿದ್ದೀನಿ. ಯಾವ್ದ್ರಲ್ಲಾದ್ರೂ 50,000 ಸಿಕ್ಕಿದ್ರೆ ಸಾಕು, ನಾನು ಹನುಮಾಪುರಕ್ಕೆ ಹೋಗಿ ನನ್ನ ತಂಗಿ ಮದುವೆ ಮಾಡಿಸ್ತೀನಿ. ನಮ್ಮ ಮಾವ ಒತ್ತೆ ಇಟ್ಟಿರೋ ನಮ್ಮಪ್ಪನ ಜಮೀನ ಬಿಡಿಸ್ಕೋತೀನಿ. ನೇಗಿಲಿಗೆ ಎತ್ತು ಕಟ್ತೀನಿ. ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಗುಡ್ ಬಾಯ್. ನೋಡಿದ್ಯಾ ದೊರೆ ಅವನ ಕಷ್ಟನ? ಹ್ಮ್, ನೋಡ್ದೆ. ಹಾಗಾದ್ರೆ ಅವನಿಗೆ ಏನಾದ್ರೂ ಮಾಡು. ಅವನು ಕಮ್ಯುನಿಸ್ಟ್ ತರ ಕಾಣಿಸ್ತಾನೆ. ಕೊಟ್ರೆ ಇಸ್ಕೊಳ್ಳೋದಿಲ್ಲ, ಬಲಗೈಯಲ್ಲಿ ಕೊಟ್ರೆ ಎಡಗೈಗೆ ಗೊತ್ತಾಗ್ಬಾರ್ದಂತೆ. ಅದಕ್ಕೆ ಅವನು ದುಡ್ಡು ಸಂಪಾದನೆ ಮಾಡಿ ಮತ್ತೆ ಹನುಮಾಪುರಕ್ಕೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ನಾನು ಹೋಗಿ ನನ್ನ ವ್ಯವಹಾರ ಮುಗಿಸ್ಕೊಂಡ್ಬರ್ತೀನಿ, ಸರಿನಾ? ಅದಕ್ಕೆ ಅಲ್ವಾ ನಿನ್ನ ಮಾಯಾ ಕಿಂದ್ರ ಜೋಗಿ ಅನ್ನೋದು.
ನಮಸ್ಕಾರ ರೀ, ನಮಸ್ಕಾರ ರೀ. ಆಯ್ ಏನ್ರಪ್ಪ ಇದು ಹನುಮಾಪುರ ತಾನೆ?
ಯಾಕೋ ಬಂದ್ ಎಂಟ್ರಿನೇ ಸರಿಗಿಲ್ವಲ್ಲಪ್ಪ, ಒಬ್ಬನ ಮಗನು ಬಾಯ ತೆಗೆಯೋದಿಲ್ಲ ಅಂತಾನೆ. ಚುಟ್ಟ ಬುಡ್ಡ ಡಬ್ಬಿ ಮೊದಲೇ ತಿರುಗಿಬಿಟ್ರ ಪುಟಾಣಿ ತಾತ. ಏನ್ ಇವರೆಲ್ಲ ಮೂಗ್ರ, ಒಳ್ಳೆ ಸತ್ಯಾಗ್ರಹ ಕೂತ ಕೂತಿದಾರಲ್ಲಪ್ಪ, ಬಾಯಂತೂ ತೆಗಿಯೋಲ್ಲ ಅಂತೀರ. ಗಂಟ್ಲು ಒಣಗ್ ಹೋಗ್ತಾ ಇದೆ, ಕುಡಿಯೋಕೆ ಸ್ವಲ್ಪ ನೀರಾದ್ರೂ ಕೊಡ್ತೀರಾ? ಓಹೋ, ಕುಡಿಯೋ ನೀರಲ್ವಾ ಇದಕ್ಕ? ಈಗ ನನಗ್ ಗೊತ್ತಾಯ್ತು ಕಣ್ರಯ್ಯ, ಇಲ್ಲಿ ಜನ ಹೇಗೆ ಅನ್ನೋದು ಈಗ ನನಗ್ ಗೊತ್ತಾಯ್ತು. ನೀರ್ನು ಕೊಡಲ್ಲ, ಬಾಯನು ತೆಗಿಯಲ್ಲ, ಸಿಟಿ ಬಿಟ್ಟು ಸುಡುಗಾಡಕ್ ಬಂದ ಹಾಗಾಯ್ತು ನೋಡು. ಒಳ್ಳೆ ದೇವಗಳ ಕೂತ ಹಾಕೋತಿದ್ದೀರಲ್ಲ. ಥೂ ಗೋವಿಂದ, ಅವನೇನಂದ ಗೋವಿಂದ? ಏನಾ ಏನಾ ನಿನ್ನ ಆಸ ಎಷ್ಟು ಕೊಡ್ತದೋ ಹಾಲು? ಒತ್ತಿಗೆ 7 ಲೀಟ್ರ್ ಕಪ್ಪ. ಆಯ್ತು, ಇನ್ನು ನಿನ್ನ ಹಾಲಿಗೆ ಇವತ್ತೇ 7 ನೀರು ಬಿಟ್ಬಿಡು, ಇನ್ನು ಮ್ಯಾಗೆ 7 ಲೀಟ್ರ್ ಗಂಜಳನೇ ಗತಿ. ಅದ್ಯಾಕ? ಯಾಕಂದ್ರೆ ಬಂಡವನಲ್ಲಪ್ಪ ಇವನೊಬ್ಬ ಊರಿಗೆ ಹೊಸಮನೆ ಕಾಗೆ ಹೊಕ್ಕಂಗೆ. ಹಳ್ಳಿ ಹುಡುಗರು ಪಟ್ಟಣಕ್ಕೆ ಹೋಗಿ ಕೆಡ್ತಾರೆ, ಈ ಪಟ್ಟಣದ ಹುಡುಗರು ಹಳ್ಳಿಗೆ ಬಂದು ಕೆಡ್ತಾರೆ ಅಂತ್ಯ? ಕೆಡೋದಿಲ್ಲ ಕಣೋ, ಕೆಡಿಸ್ತಾರೆ. ಯಪ್ಪ, ನೀರ್ ಕೇಳ್ಕೊಂಡ್ ಬಂದವನೇ ಎಷ್ಟ್ ಜನಕ್ಕೆ ನೀರ್ ಕುಡಿಸ್ತಾನೋ ಏನೋ. ಮನೆ ಕಾಯುವಾಗ ಮುಂಚೆನೆ ಬಿದ್ದೋಗ್ಬಿಟ್ಟೆ. ನೀನ್ ಹೇಗಿದ್ರು ನನ್ನ ಗೊತ್ತಿ ಅಂತ ಚೆನ್ನಾಗಿ ಗೊತ್ತಾಯ್ತು, ಅದಕ್ಕೆ ನಾನೇ ಮುಂಚೆನೆ ಬಿದ್ದುಬಿಟ್ಟೆ. ಪರವಾಗಿಲ್ಲ ಕಣಯ್ಯ, ಊರ್ಗೊಬ್ಬ ಒಳ್ಳೆ ಬುದ್ಧಿವಂತ ಬಂದ್ಬಿಟ್ಟೆ. ಅದಕ್ಕೆ ಅಲ್ವೇನಪ್ಪ ನನ್ನ ಸಿಟಿಯಿಂದ ಇಲ್ಲಿ ಕಳ್ಸ್ಕೊಟ್ಟಿರೋದು. ಅದ್ ಸರಿ, ನಿಂತ್ಕೊಂಡು ಮಾತಾಡೋಣಪ್ಪ. ಮತ್ ಕೈ ಕೊಡು, ಹಿಡ್ಕೋ. ಬ್ಯಾಲೆನ್ಸ್ ಇಲ್ದಿದ ಮೇಲೆ ಬೈಸೈಕಲ್ ಯಾಕೆ ಬೇಕಿತ್ತು ನಿನಗೆ? ಬ್ಯಾಲೆನ್ಸ್ ಐತ ಕಣಪ್ಪ. ಏನ್ ಗುದ್ದದಕ್ಕಪ್ಪ, ಬಹಳ ದಿವಸದ ಬ್ರೇಕ್ ಇಲ್ಲ, ಅದಕ್ಕೆ ಬಂದಿದ್ದೀನಲ್ಲ ನಾನು. ಇನ್ ಮುಂದಕ್ಕೆ ಹಾಕ್ತೀನಿ ಬ್ರೇಕ್. ಎಲ್ಲೋ ನೋಡಿದ್ದೀನಲ್ಲ, ನಮ್ ರವಿ ಅಲ್ವಾ? ತಂಗಿನ ಸೋದರಿಯ? ಹೌದು, 20 ವರ್ಷ ನಿಂದ ನೋಡಿದ್ದೆ. ತಂಗಿ ಇದೆಯಲ್ಲೋ. ಇನ್ ಮುಂದ 20 ವರ್ಷ ಹೋದ್ರುನು ನಾನು ಹೀಗೆ ಇರ್ತೀನಪ್ಪ. ಗಾದೆ ಐತೆ. ಗಾದೆಗಿದೆ, ಏನ್ ಬೇಕಾಗಿಲ್ಲಪ್ಪ. ಮೊದ್ಲು ನನ್ನ ಬಿಡು, ನಾನು ಹೋಗ್ತೀನಿ. ಅಯ್ಯೋ, ನಿನ್ನ ಏನಿಷ್ಟು ಕೇವಲ ಮಾತಾಡ್ತಿದೀಯ? ಗಾದೆ ಮಾತು ಅಂದ್ರೆ ಒಂದು ಬೇದಿ ಮಾತ್ರ ಇದ್ದಂಗೆ. ಬಹಳ ದಿವಸ ಮೇಲೆ ಊರಿಗೆ ಬಂದಿದೀಯ, ಒಂದೇ ಒಂದ್ ಬೇದಿ ಮಾತ್ರ ತಗೋಳ. ಏನಪ್ಪ ಊರಿಗೆ ಬರ್ತಿದ್ದ ಹಾಗೆ ಬೇದಿ ಕೊಡ್ತಿದೀಯಲ್ಲಪ್ಪ. ಚೆನ್ನಾಗಿ ಹೇಳಿದೆ, ನನ್ನ ಹೆಸರೇ ಬೇದಿ ಆಂಜಿನಪ್ಪ ಅಲ್ವಾ? ಇಡೀ ತಾಲೂಕ್ನಾಗೆ ನನ್ನ ಬೇದಿ ಮಾತ್ರ ಇದ್ರೆ ಹೆಸರು ವಾಸಿ. 1 ರೂಪಾಯಿಗೆ 2 ಬೇದಿ ಮಾತ್ರೆ. ನಿಂದೇ ಮೊದಲೇ ಬೋಣಿ, ಒಂದೇ ಒಂದ್ ತಗೋ, ಹೊಟ್ಟೆಲಿರೋದೆಲ್ಲ ಕ್ಲೀನ್ ಆಗ್ಬಿಡುತ್ತೆ. ಮಾತ್ರೆ ನನಗಲ್ಲ, ಆ ಮರದ ಕೆಳಗಡೆ ಒಂದ್ 4 ಜನ ಮುದುಕರು ಕೂತಿದ್ದಾರೆ, ಇದು ಅವರಿಗೆ. ಯಾಕೆ? ಯಾಕೆಂದ್ರೆ ಅವರು ನಾಳೆಯಿಂದ ಆ ಮರದ ಕೆಳಗೆ ಕೂತಿರಬಾರದು, ಅದಕ್ಕೆ. ಬರ್ಲಾ ಇದೆ ಇವ್ರ ದುಡ್ಡಿ ಒಂದು ಮಾತ್ರೆ ಅವ್ರಿಗೆ. ನಮ್ಮಪ್ಪನ ಮನೆ ಗಂಟೆ ಹೋಗ್ಬೇಕು ನನಗೆ. ಅಯ್ಯೋ, ಇನ್ನೊಂದ್ 100 ರೂಪಾಯಿ ಕೊಟ್ಬಿಟ್ಟಿದ್ರೆ ಊರವ್ರಿಗೆಲ್ಲ ಕೊಟ್ಬಿಡ್ತಿದ್ನೆ ಬೇದಿ ಮಾತ್ರನ. ಸಿಕ್ತಾನೆ, ಎಲ್ಲೋಗ್ತಾನೆ? ಇಷ್ಟು ದಿವಸದ ಮೇಲೆ ಬಂದ್ಯಾ ನೀನು? ನೀನ್ ಬಂದೇ ಬರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ನನ್ನ ಇಷ್ಟ ಲಿಂಗ ಇವತ್ ಫಲ ಕೊಡ್ತು. ನೀನೇ ಅಲ್ವಾ ಶಶಿ ಕಪೂರ? ಅಯ್ಯೋ ತೆರೆ, ಇದೇನಪ್ಪ ಇದು ಈ ಕೇಸು?
ನಾನು ಶಶಿ ಕಪೂರ್ ಅಲ್ಲಮ್ಮ ರಾಜ್ ಕಪೂರ್ ರಾಜ್ ಕಪೂರ ಬೊಂಬೈಯಿಂದ ಬಂದಿದ್ಯಾ ಯಾವ ಬಾಯಿಂದನೂ ಬಂದಿಲ್ಲ ಬಾಯಾರು ಬಂದಿದ್ದೀನಿ ಸ್ವಲ್ಪ ಕುಡಿಯೋಕೆ ನೀರು ಕೊಡ್ತೀಯಾ ಈ ನೀರು ಕುಡಿತೀಯಾ ಇದು ಮಡಿ ನೀರು ನನ್ನ ಶಶಿ ಕಪೂರ್ ಬರ್ತಾನೆ ಅಂತ ವ್ರತ ಮಾಡ್ತಿದ್ದೀನಿ ವ್ರತನ ಯಾವತ್ತಿನ ಶುರುವಾಯ್ತು ಈ ತೊಂದ್ರೆ ಈ ತೊಂದ್ರೆ ನಮ್ಮ ಟೆಂಟ್ಗೆ ಸತ್ಯಂ ಶ್ಯಾಮ್ ಸುಂದರಂ ಬಂದಾಗಿಂದ ಶುರು ಆಗಿದ್ದು ಯಾವ ಟೆಂಟ್ ಪಂಚೆ ಮಾಲಿಂಗಪ್ಪನ ಟೆಂಟ್ನಾಗೆ ಅಲ್ಲಿತ್ತು ಲಿಂಗ ಪಂಚೆ ಮಾಲಿಂಗಪ್ಪನ ಟೆಂಟಲ್ಲಿ ಲಿಂಗನ ಟೆಂಟ್ ಆಗಲ್ಲ ಕಣಯ್ಯ ಸಿನಿಮಾದಾಗೆ ಹೋಗು ಹೋಗು ನಾ ಶಶಿ ಕಪೂರ್ ಬರ್ತಾನೆ ನಾ ಹೋಗಬೇಕು ಓ ಸತ್ಯಂ ಶಿವಂ ಸುಂದರಂ ಈ ಸಿನಿಮಾಗಳು ಬಂದು ಹಳ್ಳಿಯಿಂದ ಇಲ್ಲಿವರೆಗೂ ದೇಶನೆಲ್ಲ ಕುಲಿಗೆಡಿಸಿಬಿಡ್ತು ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀಯಾ ಅಮ್ಮ ಮಂಗಳಗೌರಿ ಆ ಮಂಗಳಗೌರಿ ಅಲ್ಲ ನೆಸರು ಜೀನತಮ್ಮ ಜೀನತಮ್ಮ ತುಂಬಾ ದಾಹ ಆಗ್ತಿದೆ ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡ್ತೀಯಾ ಅಮ್ಮ ಆ ಇದು ಆ ಪತಿವ್ರತೆ ಕೈನಿಂದ ಈಸ್ಕೊಂಡು ಬಂದಿರೋದು ನಿನಗೆ ಬೇಕಾದ್ರೆ ಅವಳೇ ಹೋಗಿ ಕೇಳು ಲೇ ಹಂಚ ತಿಗಿದು ಇಣುಕ್ ನೋಡುವಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ ಇಳಿಯ ಕೆಳಗೆ ಇದೊಂದು ಕಡೆ ಬೀಗ ಇರಲಿಲ್ಲ ಅದಕ್ಕೆ ಇಣುಕ್ ನೋಡ್ತಾ ಇದ್ದೆ सूर्य पश्चिम दिक्कल उठवने कड़े हुट्टिदानो ननगे एनु गोत्तु नानेनु होग नोड्ना नीनेनु नोडद बेड बाय मुच्चिकोंडु ओळगडे नडि निनगू क्षेम ननगू क्षेम नडि ಅಪ್ಪ ಹೇಳ್ದ ಪಟ್ಟಣ ದುಡುಗಿರನ ಮದುವೆ ಮಾಡ್ಕೋಬೇಡ ಅಂತ ಶ್ರೀರಂಗ ಅಪ್ಪ ರೀ ರೀ ಇವತ್ತು ಒಂದ ದಿವಸ ಬಾಗಲ ತೆಗಿರಿ ಯಾರೋ ಕಿಂದ್ರಜೋಗಿ ಬಂದಿದಾನೆ ಅಂತ ಊರಿಗೆ ಆ ಕಿಂದ್ರಜೋಗಿ ಬಂದವನ ಕೆಡ್ತಲ್ಲಪ್ಪ ಕೆಲಸ 365 ದಿವಸಾನು ನಿನ್ ಕೂಡಿ ಬೀಗ ಹಾಕಿ ಬೀಗದ ಗೊಂಚಲ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ ಕಿಂದ್ರಜೋಗಿ ಬಂದಿರೋ ವಿಷಯ ನಿನಗೆ ಹೆಂಗೆ ಗೊತ್ತಾಯ್ತು ಶ್ರೀರಂಗ ಅದಕ್ಕೆ ಅಲ್ವೇನಪ್ಪ ಹಿರಿಯೋರು ಹೇಳೋದು ನೀರಿನಲ್ಲಿರೋ ಮೀನಿನ ಹೆಜ್ಜೆ ಗುರ್ತಾದರೂ ಕಂಡಿಡಿಬಹುದು ಹೆಂಗಸಿನ ಮರ್ಮ ಕಂಡಿಡಿಯೋದಕ್ಕಾಗಲ್ಲ ಅಂತ ಪತಿವ್ರತೆ 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 ಯಾರಪ್ಪ ಇಲ್ಲಿ ಪತಿವ್ರತೆ ಪತಿವ್ರತೆ ನೀನೆಯೋ ಕಿಂದ್ರಜೋಗಿ ಇದೇನಪ್ಪ ಇವನ್ ನೋಡಿದ್ರೆ ಪತಿವ್ರತೆ ಅಂತಾನೆ ಇವಳು ನೋಡಿದ್ರೆ ಕಿಂದ್ರಜೋಗಿ ಅಂತಾಳೆ ಶ್ರೀರಂಗ दाह आम मोह श्रीरंग किटकी बागलो हाकले बेकु किटकी याकया मुच्चतिया ग्लास नीर कुड़ा कुड़ियोके मोदल नीर केल्तिया आमेल बेरे येनेनो केल्तिया श्रीरंग ಕೆಟ್ಟಲ್ಲಪ್ಪ ಕೆಲಸ ನೋಡಯ್ಯ ನನ್ನ ದುಡ್ಡಲ್ಲಿ ಬೇಕಾದ್ರೆ ನಿನ್ ಎಳ್ನೀರ್ ತಗೊಂಡು ಗೊಟ್ಟದಲ್ಲಿ ಕುಡಿಸ್ತೀನಿ ಮೊದಲು ನೀ ನಾಚೆ ನಡಿಯಪ್ಪ ನಡಿ ಅಪ್ಪ ಏನಯ್ಯ ಇಷ್ಟೊಂದು ಬೀಗದ ಕೈ ಇಟ್ಕೊಂಡು ಓಡಾಡ್ತಿದೀಯ ಏನು ಹೇಳಪ್ಪ ನಾನು ಎಷ್ಟು ಬೀಗ ಹಾಕಿದ್ರು ಸಾಲದು ಇವಳಿಗೆ ಎಲ್ಲಾದರೂ ಒಂದ ಕಡೆ ಇಣಕ್ತಾನೆ ಇರ್ತಾಳೆ ಓಹೋ ಇಣಕಿನ ಕೇಸ ನೀನು ಬಾ मने रुद्रप्पन दोड्डस्तिके यारो दारी होक रुद्रण्ण मने बागलिगे बंद कुडियोदक्के नीर बेकु अंद बरी नीरे एनु ರುದ್ರಣ್ಣನ ಸನ್ನಿಧಾನದಲ್ಲಿ ಎಳನೀರೇ ಕೊಡಿಸ್ತೀನಿ ಪಾಪ ಅಂತ ಕರ್ಕೊಂಡು ಬಂದೆ ಎಳನೀರೇ ಏನ್ಲ ಬ್ಯಾಲ್ದಣ್ಣನ ಪಾನಕಾನಿ ಕೊಡ್ಸಣ ಹೇಳು ಬ್ಯಾಲ್ದಣ್ಣನ ಪಾನಕ ಬೇರೆ ಕೊಡ್ತೀರಾ ಏಯ್ ನನ್ನ ಯಾರು ಅಂತ ತಿಳ್ಕೊಂಡಿದ್ದೀಯೋ ಈ ಸುತ್ತ 25 ಹಳ್ಳಿನಲ್ಲಿ ಈ ರುದ್ರಪ್ಪನಿಗೆ ಸಮವಾಗಿ ನಿಲ್ಲೋಂತ ಗಟ್ಟಿ ಕುಳ ಇದರಗೂ ಹುಟ್ಟಿಲ್ಲ ಕಣೋ ನನ್ನ ತೋಟ ತುಳಿಕೆ ದನ ಕರ ಹೊಲ ಗದ್ದೆ ಎಷ್ಟಿದೆ ಅಂತ ಗೊತ್ತೇನೋ ಏ ಮಂಡ್ರಗಪ್ಪೆ ಆ ಬುದ್ದೆ ಹೇಳ ಅವನಿಗೆ
ಹನ್ನೆರಡು ಎಕರೆ ಅಡಿಕೆ ತೋಟ, ಇಪ್ಪತ್ತು ಎಕರೆ ತೆಂಗಿನ ತೋಟ, ಮೂವತ್ತು ಎಕರೆ ಗದ್ದೆ, ನೂರ ಇಪ್ಪತ್ತು ಎಕರೆ ಹೊಲ, ಹದಿನೈದು ಹೊಸ, ಆರು ಹೋರಿ, ಐದು ಎಮ್ಮೆ, ಆರು ಕೋಣ, ಮೂವತ್ತು ಕುರಿ, ಐವತ್ತು ಮೇಕೆ, ನೂರ ಮೂವತ್ತು ಕೋಳಿ, ಅದ್ರಾಗ ಹದಿಮೂರು ಹುಂಜ. ಅಷ್ಟೇ ಅಲ್ಲ, ಒಂದು ಲೋಟ ನೀರು ಕೊಡೋ ಯೋಗ್ಯತೆ ಇಲ್ಲ, ಕುರಿ ಕೋಳಿ ಲೆಕ್ಕ ಹೇಳ್ತೀರೇನ್ರಯ್ಯ? ನನಗೆ ಒಂದು ಲೋಟ ನೀರು ಕೊಡೋದಕ್ಕೂ ಯೋಗ್ಯತೆ ಇಲ್ಲ ಅನ್ಕೊಂಡಿದ್ಯಾ? ನೀರ್ ಕುಡಿಯೋದಕ್ಕೂ ಋಣ ಬೇಕಲ್ಲ ದೇವ್ರು, ಪುರಂದ್ರದ ಆಶ್ರಯ ಹೇಳಲಿಲ್ಲ. ತೆಗೆದಲ್ಲ ನಿನ್ ಒಣವೇದ ಅಂತನ ಹಾಕೊಳ್ಳ ಕಾರ್ಕು. ರುದ್ರಣ್ಣ, ಇವತ್ತು ಹಬ್ಬ ಶ್ರೀರಾಮನವಮಿ, ದೇವಸ್ಥಾನಕ್ಕೆ ತಾವು ಮೊದಲ ದಯ ಮಾಡಿಸಿ ದೇವ್ರು, ತಡವಾದ್ರೆ ಆ ದೇವಯ್ಯ ಮೊದಲೇ ಬಂದು ವಕ್ರಿಸ್ಬಿಡ್ತಾನೆ. ನಾನು ಹೋಗೋದಕ್ಕೂ ಮೊದಲು ಆ ದೇವಯ್ಯ ಹೆಂಗೋ ಬಂದು ವಕ್ರಿಸ್ಕೋತಾನೆ. ಈ ದೊಡ್ಡ ಮನೆ ರುದ್ರಣ್ಣ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯೋ? ನೋಡ್ತಾ ಇರು, ಮೊದಲು ನಾನು ಇಲ್ಲ. ಏನಪ್ಪ ಒಂಟಿ ಸೀನ್ ಸೀತ್ ಹೋಗ್ತಾವನೆ ಶ್ರೀರಂಗ? ಅಯ್ಯೋ ಕೆಟ್ಟದಲ್ಲಪ್ಪ ಕೆಲಸ. ಬಾಬಾರೋ ಬಾರೋ ರಣದೀರ, ಬಾಬಾರೋ ಪ್ರೀತಿಯ ಸರದಾರ, ಬಾಬಾರೋ ಬಾರೋ ರಣದೀರ. ಯಾಕಯ್ಯ ನಿಲ್ಲಿಸ್ಬಿಟ್ಟೆ? ಅರೆ ನಾನ್ ರಣದೀರ್ ಕರೆದ್ರೆ ನೀನ್ ಬಂದ್ಬಿಟ್ಟಿಯಲ್ಲ. ಯಾಕೆ ನಾನ್ ರಣಧೀರ್ ಅಂತರ ಕಾಣಿಸ್ತಿಲ್ವನೋ ಪುಟ್ಕೋ ಸಿರಾಜ? ಅದ್ ಸರಿ, ಅದ್ ಯಾಕೆ ನನ್ನ ಹಾಗೆ ನೋಡ್ತಿದ್ಯಾ? ಅರೆ ನಿನ್ ಎಲ್ಲ ನೋಡ್ದಂಗೈತಲ್ಲ ಗುರು, ಏನ್ ನಿನ್ ಹೆಸರು? ನನ್ನ ಹೆಸರು ಇರ್ಲಿ, ನಿನ್ ಹೆಸರು ಹೇಳಲೆ ಪುಟ್ಕೋಸೆ. ನನ್ನ ಹೆಸರು ಬೊಮ್ಮಾಯಿ. ಏನಲೆ ಎಮ್ಮೆ ಮೇಲೆ ಕೂತ್ಕೊಂಡು ಬೊಮ್ಮಾಯಿ ಅಂತೀಯಾ? ಅರೆ ಕಂಡ ಮಾಡ್ತೀಯ ಗುರು, ಇವತ್ ಎಮ್ಮೆ ಮೇಲೆ ಕೂತಿರ್ಬೋದು, ಆದ್ರೆ ನಾಳೆ ಕೋಣಿನ ಮೇಲೆ ಕೂತ್ಕೋತಿಯಾ? ಅಲ್ಲ ಗುರು, ಇವತ್ ಎಮ್ಮೆ ನಾಳೆ ಸಿಂಹ, ಅಂದ್ರೆ ಸಿಂಹಾಸನ. ಓಹ್, ಅದಕ್ಕೆನ ನೀನು ಬೊಮ್ಮಾಯಿ ಅಂತ ಹೆಸರು ಇಟ್ಕೊಂಡಿರೋದು? ಹಂಗಲ್ಲ ಗುರು, ಒಂದ್ಸತಿ ನಾ ಕರ್ಗಕ್ ಹೋಗಿರ್ಬೇಕಾದ್ರೆ ಬೆಂಗಳೂರಲ್ಲಿ ಕಳ್ದೋಗಿ ಬೊಂಬಾಯಿ ಸಿಕ್ಕಿದಂತೆ, ಅದಕ್ ನಮ್ಮಪ್ಪ ಬೊಂಬಾಯಿ ಅಂತ ಹೆಸರಿಟ್ಟ. ಅದನ್ನ ಮಮ್ಮ ಬೊಮ್ಮಾಯಿ ಅಂತ ಬದಲಾಯಿಸಿದ್ಲು. ಹೆಂಗೈತೆ ಬೊಂಬಾಟ್ ಆಗೈತೆ? ಬೊಂಬಾಟ್ ಆಗೈತ ಗುರು? ಹಂಗಂದ್ರೆ ಈ ಪುಂಗಿ ಒಂದ್ಸತಿ ಊದ್ಗುರು ಕೇಳಣ. ನಾನೇ ನಾಳೆ ಪುಡ್ಕೋಸಿನ ಬಡಿಯ, ಕುಡಿಯೋದಕ್ ಒಂದ್ ಗ್ಲಾಸ್ ನೀರಿಲ್ಲ ಅಂತ ನಾನು ಒದ್ದಾಡ್ತಿದ್ರೆ ಪುಂಗಿ ಬೇರೆ ಊದ್ಬೇಕಾ ನಿನ್ಗೆ? ನೀರಾ? ನಮ್ಮೂರಲ್ಲಿ ನೀರ್ ಸಿಗಲ್ಲ ಗುರು, ಬರೀ ಪಾನ್ಕ ನೀರ್ ಬದಿಗೆ ಸಿಕ್ತೈತೆ. ಏನಲೆ ಕಿಂಡಲ್ ಮಾಡ್ತೀಯಾ? ಅಲ್ಲ ಗುರು, ಇವತ್ ಶ್ರೀರಾಮ್ ನವಮಿ ಅಲ್ವಾ, ಹಿಂಗೆ ಹೋಗಿ ಅಲ್ಲಿ ಹಂಗೆ ಬಲ್ಗಡೆ ತಿರ್ಕೊಂಡ್ರೆ ಆಂಜನೇಯ ದೇವಸ್ಥಾನದ ಹತ್ರ ಪಾನ್ಕ ನೀರ್ ಮಜ್ಜಿಗೆ ಎಲ್ಲ ಸಿಕ್ತೈತೆ. ಪಾನ್ಕ ನೀರ್ ಮಜ್ಜಿಗೆ? ಅಲ್ಕ ನನ್ ಮಕ್ಕಳ್ರ, ನಮ್ ಚೇರ್ಮನ್ ಬರೋದು ಮುಂಚೆ ಯಾವನಾದ್ರೂ ಪಾನ್ಕ ಕೈ ಹಾಕಿದ್ರೆ ಹುಷಾರ್ ಕತ್ರ ಸಾಕ್ಬಿಡ್ತೀನಿ. ಮುಚ್ಚಲ ಬಾಯಿ, ನಾವೇನ್ ಬಳೆ ತೊಡ್ಕೊಂಡ್ಬಿಟ್ಟು ತಿಳ್ಕೊಂಡ್ಬಿಟ್ಟಿಯೋ? ಹಲಾಲ್ಕೊಂಡ್ ನನ್ ಮಗನೇ, ಮಕ್ಕಳ ಮೇಲೆ ಒತ್ತು ಬಿಟ್ರೆ ಬಾಯೊಳಗಿನ ಹಲ್ಲಿ ಎಲ್ಲ ಉದುರಿ ಬಿಡ್ಬೇಕು ನನ್ನ ಮಗನೇ. ಇತ ಬೇಡ ಕಣ್ರ. ರಂಗಾಚಾರಿ ದೇವ್ರು, ಚಡ್ಡಿ ಕಟ್ಟೋದಕ್ ಬರ್ದೇ ಇರೋರೆಲ್ಲ ಚೇರ್ಮನ್ ಆಗಿದ್ದಕ್ಕೆ ನಮ್ ದೇಶಕ್ಕೆ ಈ ಗತಿ ಬಂದಿರೋದು. ಬಾಯೋದಂಗೆಲ್ಲ ಮಾತಾಡ್ತೇನೆ ಬೇಕೋ ನನ್ ಮಗನೇ, ಬಂದೂಕ ತಂದ್ರೆ ನೀನ್ ಈ ಭೂಮಿ ಮೇಲೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ನೋಡು. ನಿಮ್ ಅಪ್ಪಂದೇನೋ ಜಾಗ, ನೀನ್ ಚೇರ್ಮನ್ ಆದ್ರೆ ಪಾನಕ ಹಂಚೋದಕ್ಕೂ ನಿಂದೇ ಮೊದಲಾಗ್ಬೇಕಂತ ರೂಲ್ಸ್ ಇದ್ಯಾ? ಹೌದು ಕಣು, ನಾನ್ ಚೇರ್ಮನ್, ನಂದೇ ರೂಲ್ಸ್. ಈಗ ನನ್ ಕಣ್ಣೆ ಕಾಣ್ತಾ ಇರೋದು ಬರೀ ಪಾನಕ, ಮೊದ್ಲು ಪಾನಕ ಮಜ್ಜಿಗೆ ಕುಡಿದು ಆಮೇಲೆ ಕೈಗೆ ತಗೋತೀನಿ ನಿಮ್ ಜಾತಕ. ನನಗಿಂತ ಮುಂಚೆ ಪಾಲ್ ಕಳಿಸ್ತಾ ಇರೋದು ಆಕ್ರಮಣ ಕಮ್ಮಿ. ಹೇ
ನನ್ಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ ದಾಹ ತೀರೆ ನೀರು ಕೊಟ್ಟೆ ನೀನು ನೀರಾಗಿ ಹೋದೆ ನಾನು ಕಣ್ಣು ಬಿಟ್ಟೆ ನೀನು ಕಲ್ಲಾಗಿ ಹೋದೆ ನಾನು ನೋಡಿದರೆ ಆಸೆ ತೀರದು ಹೇಳಿದರೆ ಮಾತು ಬಾರದು ಹಾಡಿದರೆ ರಾಗ ಸಾಲದು ಸೇರಿದರೆ ಜೀವನಿಲ್ಲದು ಪ್ರೀತಿಸು ಗಿಳಿಬಾ ಬಳಿಬಾ ಪ್ರೀತಿಸು ಗಿಳಿಬಾ ಬಳಿಬಾ ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ ದಾಹ ತೀರೆ ಬಾರೆ ನೀರೆ ದಾಹ ತೀರೆ ನೋಡ್ದ ನನ್ನ ಮಗನ ಗೋಲಿಗೆ ಹೆಂಗ್ ಬಿತ್ತು ಏಟು ಏಟೆಂಗೈತೆ ನಿನ್ ಬಾಯ್ ಮಣ್ಣ ಹಾಕ ನಿನ್ ಮಕ್ ಬೆಂಕಿ ಹಾಕ ನಾಚಿಕೆ ಆಗಕ್ಕಿಲ್ಲ ಎಳೆ ಕೂಸ್ನಂಗೆ ಮಕ್ಕಳ ಜೊತೆ ಗೋಲಿ ಆಡ್ತಾ ಕುಂತಿದ್ಯಲ್ಲ ಏ ಎಳು ಮೇಕೆ ತಾಟಿಗಿತ್ತಿ ಇನ್ನು ಒಂದ್ ಆಟನು ಆಡ್ಲಿಲ್ಲ ಆಗ್ಲೇ ಬಂದ್ಬಿಟ್ಲು ಒನ್ಕೆ ಓಬಾಬ ಬಂದಂಗೆ ಹಾಗೆಲ್ಲ ಮಾಡ್ಬೇಡಿ ಯಾವನ್ಲ ನೀನು ನನ್ನ ಹೆಂಡ್ರಿ ಕೈ ಹಿಡ್ಕತ್ತಿದ್ದೆ ನಿಂಗೇನ್ ಮಾನ ಮರವಾದಿ ಬೇಡ ಅಲ್ಕಾ ನನ್ನ ಮಗನೇ ಪೋಕ್ರಿ ನನ್ನ ಮಗನೇ ನಿನ್ ಕೈ ಬಿದ್ದೋಗ ಕಾಳ್ರಪ್ಳಗ್ ಬಂದ್ ಒಟ್ಟಿಗೆ ಹೊಡ್ಕೊಂಡಾಗ ಶುರು ಆಯ್ತಲ್ಲ ಅಚ್ಚಾಟ ಇವತ್ತಿನ ನಿಲ್ಸಲ ನಡ್ಲ ಹೋಗೋಣ ಯಾರ್ಲ ನೀನು ಯಾವನ್ಲ ನೀನು ಸುಮ್ಕೇರು ಮುಚ್ಕೊಂಡ್ ಬಿದ್ದಿರ ಮೇಲೆ ಚವ್ವಿ ನೀನು ನಮ್ಮಳಿಯ ರವಿ ಅಲ್ವಾ ಇದು ಕೊಡದೆ ಹೋದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ವೇ ನಾನು ಯಾರು ಅಂತ ನೀನ್ ಯಾರು ಅಂತ ಈಗ ಗೊತ್ತಾಯ್ತಲ್ಲಪ್ಪ ಬಟ್ಟೆ ನೋಡಿ ಕಿಂದರ್ ಜೋಗಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಅಲ್ಲ ಅಲ್ಲ ನೀನು ನಮ್ ಸೋದರಳಿಯ ರವಿ ಅಲ್ವಾ ಇಪ್ಪತ್ತು ವರ್ಷದಿಂದ ಕೊಟ್ಟೇಟು ಇಷ್ಟೇ ಬಲವಾಗಿತ್ತಲ್ಲಪ್ಪ ಹೌದಪ್ಪ ಇನ್ ಮುಂದ್ ಇಪ್ಪತ್ತು ವರ್ಷ ಹೋದ್ರು ನನ್ ಏಟು ಇಷ್ಟೇ ಬಲವಾಗಿರೋ ಹೌದೌದು ಗೊತ್ತಾಯ್ತಲ್ಲ ಇಲ್ಲೇನು ಮಾತು ನಡಿಯಪ್ಪ ಮನೆಗೆ ಹೋಗುವ ಈಗ ಅಲ್ಲಿಂದಾನೆ ಬರ್ತಾ ಇದ್ದೀನಿ ಅಚ್ಚರಿ ನನ್ ತಂಗಿಯಲ್ಲಿ ಅವಳಿಗೇನಪ್ಪ ಒಳ್ಳೆ ಬಂಗಾರದ ಬೊಂಬೆ ಇದ್ದಂಗ ಅವಳೆ ಇಲ್ಲೇ ತೋಟ ಗೀಟಕ್ಕೆ ಹೋಗಿರ್ಬೇಕು ತೋಟ ಎಲ್ಲ ಐತೆ ಇಲ್ಲೇ ಪಕ್ಕದಲ್ಲೇ ಹೋಗಿದ್ರೆ ಕೇಳಿಸತ್ತಾ ಬಾಯ್ ಬಿಟ್ರು ಊರಿಗೆ ಕೇಳಿಸ್ ಇನ್ನು ಅವಳು ಕೇಳಿಸಕ್ಕಿಲ್ವಾ ಬಿಡು ಬಾಯ್ನ ಶಾರದಾ ಆ ಕಡೆ ಹೋಗೋಣ ನಡಿ ಇಲ್ಲಿ ಯಾರು ನೋಡ್ಬಿಟ್ಟಾರು ಯಾಕೆ ಹೆದರ್ತೀಯ ಇಲ್ಲಿ ಯಾರು ಬರ್ದಿರೋ ಹಂಗೆ ಅಲ್ಲಿ ಕಾಯ್ಕೊಂಡಿದ್ದಾಳೆ ನಮ್ ಗಂಗೆ ಇಂದ್ರಜೋಗಿ ನನ್ ಚಂಬು ನಿಂತವ ಎಂಗಯ್ಯ ಬಂತು ಕೊಡಿಲಿ ಚೊಂಬ್ ಹಿಡ್ಕೊ ಅಂದ್ರೆ ನನ್ನೇ ಹಿಡ್ಕೋತಿಯಲ್ಲಿ ಇಲ್ಗ್ಯಾಕಯ್ಯ ಬಂದೆ ನೀನು ನೀನ್ ಇಲ್ಲಿ ಇರ್ತೀಯ ಅಂತ ಬಂದೆ ನಾನು ಇಲ್ಲಿರ್ತೀನಿ ಅಂತ ನಿಂಗೇನ್ ಗೊತ್ತು ಯಾರ್ಯಾರು ಎಲ್ಲೆಲ್ಲಿರ್ತಾರೆ ಏನೇನ್ ಮಾಡ್ತಾರೆ ಎಲ್ಲ ನನಗ್ ಗೊತ್ತು ಏನ್ ಮಹ ಗೊತ್ತಯ್ಯ ನಿನ್ಗೆ ಈ ತೋಟದಲ್ಲಿ ಇನ್ನೊಂದು ಹುಡುಗಿ ಇದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅದು ಗೊತ್ತಾ ಆ ಗೊತ್ತು ನನಗೆ ಎಲ್ಲ ಗೊತ್ತು ಆ ಹುಡುಗಿ ಹೆಸರು ಶಾರದಾ ಅನ್ನೋದು ಗೊತ್ತು ಅವಳ ಜೊತೆ ಒಬ್ಬ ಹುಡುಗ ಇರೋದು ಗೊತ್ತಾ ಹುಡುಗ ಗೊತ್ತು ಗೊತ್ತು ಅವನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಗೋಪಾಲ್ ಅನ್ನೋದು ಗೊತ್ತಾ ಗೋಪಾಲ್ ಗೊತ್ತು ಗೊತ್ತು ಏನಯ್ಯ ಇದ್ದಿದ್ದಂಗೆ ಹೇಳ್ಬಿಟ್ಟೆ ಶಾಸ್ತ್ರ ಹೇಳ್ತೀಯ ನೀನು ಹೇಳ್ತೀನಿ ಚೆನ್ನಾಗಿ ಹೇಳ್ತೀನಿ
ಹೇಳಿದ್ರೆ ನನಗೇನ್ ಕೊಡ್ತೀಯಾ ಹೇಳು. ಕೊಡೋದು ಬಿಡೋದಿಲ್ಲ ಆಮೇಕೆ, ಮೊದಲು ಏಳು. ಸರಿ. ತೆಗಿ. ಏನ ಬಾಯ್ ತೆಗಿ ಅಂದ್ರೆ ಹಾಗೆ ಇರು. ನಾಲ್ಗೆ ಉದ್ದಾನೆ ಇವಳಿಗೆ. ಏನಯ್ಯ ಕೈ ನೋಡು ಅಂದ್ರೆ ಮೈಯೆಲ್ಲ ನೋಡ್ತೀಯಾ? ನಿನ್ ಮೈಯಲ್ಲಿ ಎಲ್ಲೋ ಒಂದ್ ಕಡೆ ಮಚ್ಚೆ ಇರ್ಬೇಕಲ್ಲ. ಮಚ್ಚೆ ಇರೋ ಜಾಗನು ಗೊತ್ತಾಯ್ತಾ? ನನಗೆಲ್ಲ ಗೊತ್ತು, ಯಾರು ಯಾರಿಗೆ ಎಲ್ಲೆಲ್ಲಿ ಏನೇನಿದೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಎಲ್ಲಿ ಕಣ್ಣು ಮುಚ್ಕೋ. ಮುಚ್ಕಂಡೆ. ಏನ್ ಮಾಡ್ತಿದ್ಯಾ? ಏನು ಮಾಡ್ತಿಲ್ಲ, ಬಾಯ್ ಮುಚ್ಕೋ. ಅಣ್ಣನ ಕಂಡ್ರೆ ಎಷ್ಟೊಂದ್ ಭಯ ನೋಡಿದ್ಯಾ, ಮಾಯಾನೇ ಆಗ್ಬಿಟ್ಲು. ಓ, ಈ ಹುಡುಗು ನನ್ ಕಂಡ್ರೆ ಭಯನ? ಪರವಾಗಿಲ್ಲ ಕಣೆ, ಲವ್ ಇವೆಲ್ಲ ಬರೀ ಸಿಟಿಲೇ ನಡೆಯುತ್ತೆ ಅಂತ ತಿಳಿದಿದ್ದೆ, ಹಳ್ಳಿಲೂ ಲವ್ ಸೀನ್ ನಡೆಯುತ್ತೆ ಅಂತ ಈಗ ನನಗ್ ಗೊತ್ತಾಯ್ತು. ಅದ್ ಸರಿ, ಲವ್ ಮಾಡಿದ್ರಿ ಆಮೇಲೆ? ಮಾತಾಡಮ್ಮ, ಆಮೇಲೆ ಏನಾಯ್ತು? ತಪ್ಪಾಯ್ತಣ್ಣ. ಓ, ಲವ್ ಮಾಡಿದ್ದಲ್ದೆ ಆಗ್ಲೇ ತಪ್ಪು ಮಾಡ್ಬಿಟ್ಟಿದಿರೋ? ಅಯ್ಯಯ್ಯೋ ಇಲ್ಲಣ್ಣ, ಇನ್ಯಾವ ತಪ್ಪು ಮಾಡಿಲ್ಲ, ಬರೀ ಲವ್ ಮಾಡಿರೋದೊಂದೇ. ಅಷ್ಟೇನಾ? ನೋಡಮ್ಮ, ಲವ್ ಮಾಡೋದೇನು ತಪ್ಪಲ್ಲ, ಲವ್ ಮಾಡಿ ಸಿಕ್ಕಾಕೊಳ್ಳೋದೇ ತಪ್ಪು. ಅದಕ್ಕೇನ್ ಶಿಕ್ಷೆ ಗೊತ್ತಾ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ, ಯೋಚನೆ ಮಾಡಿ ಹೇಳ್ತೀನಿ, ನೀನು ಒಳಗು. ರವಿ ರವಿ ರವಿ, ಬೆಳಿಗ್ಗೆ ಎದ್ದಾಗಿಂದ ನಿನ್ನೆ ಹುಡುಕ್ತಾ ಇದ್ದೆ ಕಣ. ಏನಕ್ಕೆ? ಗೋಲಿ ಆಡಕ? ಅದಕ್ಕಲ್ಲ, ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತು. ಏನಾಗ್ಬೇಕಾಗಿತ್ತು? ಏನಿಲ್ಲ, ನಿಂದ ಯಾವ್ದಾರು ಒಂದು ಹಳೆದ ಪ್ಯಾಂಟು ಶರ್ಟ್ ಇದ್ರೆ ಕೊಡ್ತೀಯ? ಪ್ಯಾಂಟು ಶರ್ಟ್? ಪ್ಯಾಂಟು ಶರ್ಟ್ ಹಾಕೊಂಡು ನೀನೇನ್ ಕಿನ್ರಿ ಬರಸ್ತೀಯಾ? ಅದಕ್ಕಲ್ಲ ಕಣ, ನೋಡು ಎಲ್ಲ ಅರ್ಧೋಗದ. ಅರ್ಧೋಗಿದ್ರು ನಾನೇನ್ ಮಾಡ್ಲಿ, ಅದಕ್ಕೆ ನಾನ್ ಬಟ್ಟೆ ಕೊಡ್ಬೇಕಾ? ಹೋಗಲೆ ಹಂಗಾರ ಕೊಡಕ್ಕಿಲ್ವ? ಕೊಡಲ್ಲ. ಕೊಡಕ್ಕೆ ಇಲ್ವಾ? ಕೊಡಕ್ಕಿಲ್ಲ. ಹೋಗಲೆ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ, ಪ್ಯಾಟೆಯಿಂದ ಬಂದವನು ಒಂದು ಪ್ಯಾಂಟ್ ಶರ್ಟ್ ಕಳೆದು ಇಲ್ಲ ಅಂತಾನೆ. ನಿನಗ್ ಬರಬಾರದು ಬರ, ಕಂಡವ್ರು ಬಂದು ಒತ್ಕೊಂಡಾಗ ಪಟ್ಟ ಹುಡುಗಿರು ಬುಟ್ಟಿಗೆ ಹಾಕಳ, ಇನ್ನು ಏನೇನು ಆಗ. ರವಿ, ಮೊದ್ಲೇ ಈ ಶರ್ಟ್ ಕೊಟ್ಬಿಟ್ಟಿದ್ರೆ ನಾನು ನಿನ್ ತಾಯ ಗಂಟ ಬೈತಾನೆ ಇರ್ನಿಲ್ವಲ್ಲೋ. ಪ್ಯಾಂಟ್ ಶರ್ಟ್ ಕೇಳಿದ್ ಯಾಕೆ? ಇದಕ್ಕೆ. ಓಹೋ, ಗಾಡಿನೂ ರಿಪೇರಿ ಮಾಡ್ತೀಯಾ? ಹಂಗೆ ನಿಂಗೂ ಸ್ವಲ್ಪ ರಿಪೇರಿ ಮಾಡ್ಲಾ? ಮಾಡಪ್ಪ, ಅಷ್ಟು ಮಾಡು. ಇವ್ನ್ ಮಖ ಮುಚ್ಚ, ಮನೆಗೆ ಮೂರತ್ತು ಮುದ್ದೆ ಉಂಡ್ಕೊಂಡು ಮಕ್ಕಳ ಜೊತೆ ಗೋಲಿ ಆಡ್ಕೊಂಡ್ ತಿರುಗ್ತಾವನೆ. ಹಂಗಾಗಿದ್ದಕ್ಕೆ ಅಲ್ವಾ ನಿನ್ ಜಮೀನು ಕಂಡೋರ್ ಪಾಲಾಗಿರೋದು? ನನ್ನ ಜಮೀನು ಕಂಡೋರ್ ಪಾಲಾಗಿದ್ಯಾ? ಜಮೀನ್ ಒಂದೇ ಏನಪ್ಪ, ಈ ಕುಡ್ಕೊಂಡ್ ಯೋಗ್ಯತೆ ನೋಡಿ, ಮನೇಲಿದ್ದು ಒಂದೊಂದು ಸಾಮಾನು ಒಬ್ಬೊಬ್ಬರ ಪಾಲಾಗ ಹೋಗೈತೆ. ಅದೆಲ್ಲ ಏನಿಲ್ಲ ಕಣೋ, ಸುಮ್ ಸುಮ್ನೆ ಸುಳ್ ಸುಳ್ಳೆಲ್ಲ ಹೇಳ್ತಾಳೆ. ನಿಮ್ಮ ಅಪ್ಪನ ಹಾಕಿದ್ರೆ ಜಮೀನ್ ಇತ್ತಲ್ಲ, ಅದಕ್ಕೆ ಆ ದೇವಯ್ಯ ಬರೀ ಬೇಲಿ ಮಾತ್ರ ಹಾಕೊಂಡವನೆ ಅಷ್ಟ. ನನ್ನ ಜಮೀನಿಗೆ ಅವನ್ ಹೆಂಗ್ ಬೇಲಿ ಹಾಕ್ದ? ಹೆಂಗಾಯ್ತಂತ ಅವನ್ ಜೀವಕ್ಕೆ? ಅವನ್ ತಂಟೆ ಹೋಗ್ಬೇಡ ಕಣೋ, ದೇವಯ್ಯ ಅಂದ್ರೆ ಈ ಊರಿಗೆ ಅವನು ಚೇರ್ಮನ್ನು. ಚೇರ್ಮನ್ ಆದ್ರೆ ಸಿಕ್ಕದವ್ರ ಜಮೀನಿಗೆಲ್ಲ ಬೇಲಿ ಹಾಕೊಳ್ಳದ? ಎಲ್ಲಿದೆ ಆ ಜಮೀನು? ನಂಗೊತ್ತು ಗುರು, ನಾನ್ ತೋರಿಸ್ತೀನಿ. ಓ, ನೀನಾ? ನೀನೇನ್ ತೋರಿಸ್ತೀಯ ಪುಟಗೋಸಿ? ಪುಟಗೋಸಿ ಅಲ್ಲ ಗುರು, ನಾನ್ ನಿನ್ ಜಮೀನ್ ತೋರಿಸ್ತೀನಿ. ಇವನ್ ಜೊತೆಯಲ್ಲಿ ಗೋಲಿ ಆಡಿವ್ನಿ. ಆಡವ್ನೆ ಆಡವ್ನೆ. ಅದ್ ಸರಿ, ಇವ್ರೇನ್ ನಿನ್ ಹಿಂದೆ ಸೈನಿಕರು? ಆ ರಣಧೀರ್ನಿಂದ ಒಂದ್ ಐದ್ ಜನ ಇರ್ಲಿಲ್ವಾ ಗುರು, ಹಂಗೆ ನನ್ ಹಿಂದೆ ಇವ್ರು. ಓಹೋ, ಆ ರಣಧೀರನು ನಿಂತರ ಪುಟಗೋಸಿ ಹಾಕೊಂಡಿದ್ದ? ಅವನೆಲ್ಲ ಹಾಕೊಂತಾನೆ, ಅವನೇನಿದ್ರು ಬೇರೆಯವ್ರ ಹಾಕಿಸ್ತಾನ್ ಗುರು. ಓ, ಆ ರಣಧೀರ ಹಾಕ್ಸಿದ ಪುಟಗೋಸಿನೋ ಇದು? ಹೌದು ಗುರು, ಒಂದ್ಸತಿ ಹಾಳಾದ ರಣಧೀರ್ನ ಕೇಳಿ ಸಿಕ್ಬಿಡೆ ನೋಡು,
ಅವನ್ ನನ್ನೀಗ ದಿಕ್ಕ ನಿಲ್ಸ್ಬಿಟ್ಟ. ಅವತ್ ನೀನ್ ಇವತ್ತರ್ಗೂ ಮೈ ಮೇಲ್ ಬಟ್ಟೆನೇ ನಿಲ್ಲಲ್ಲ ಅಂತೈತೆ. ಹೌದಾ? ಈಗ ನಿನ್ ಅವತಾರನ ಬದಲಾಯಿಸ್ತೀನಿ ನೋಡು. ಏನ್ ಮ್ಯಾಜಿಕ್ ಮಾಡ್ಬಿಟ್ಟೆ ಗುರು. ಇದೇ ಕಣೋ ಲಾಜಿಕ್ ಇಲ್ದೆ ಮ್ಯಾಜಿಕ್ ಆಗಿದೆ ನನ್ ಟೆಕ್ನಿಕ್. ಇದನ್ ನೋಡಮ್ಮ, ಬಾರ್ಸಮ್ಮ. ಕೇಳ್ರಪ್ಪ ಕೇಳ್ರಿ, ಕೇರಿ ಕೇರಿ ಗುಡಂಗೂರ ಕಿಂದರ ಜೋಗಿ ಡಂಗೂರ, ಕಂಡ್ರು ಕಾಣ್ಲಿಲ್ಲ ಅಂದಿರಾ, ಕೇಳಿದ್ರು ಕೇಳಲಿಲ್ಲ ಅಂದಿರಾ, ಕಿಂದರ ಜೋಗಿ ಡಂಗೂರ. ಕೇಳ್ರಪ್ಪ ಕೇಳ್ರಿ, ಕಿಂದರ ಜೋಗಿ ಡಂಗೂರ, ಕೇರಿ ಕೇರಿ ಗುಡಂಗೂರ, ಕಂಡ್ರು ಕಾಣ್ಲಿಲ್ಲ ಅಂದಿರಾ, ಕೇಳಿದ್ರು ಕೇಳಲಿಲ್ಲ ಅಂದಿರಾ, ಕಿಂದರ ಜೋಗಿ ಡಂಗೂರ. ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ, ಗಂಡೋರ್ ಗಂಡ್ ನುಂಗಾಯಿ ಊರ್ ಜನರು ಕಿಂದರ ಜೋಗಿ ಮನೆಯಿಂದ ಕದ್ ಬಾಚ್ಕೊಂಡೋಗಿರೋ ಒಡವೆನೆಲ್ಲ ವಾಪಸ್ ತಂದು ಕೊಡ್ಬೇಕು. ಕೇಳ್ರಪ್ಪ ಕೇಳ್ರಿ, ಕೊನೆ ಸಾರಿ ಎಚ್ಚರಿಕೆ, ಕಿಂದರ ಜೋಗಿ ಜಮೀನ್ಗೆ ಬೇಲಿ ಹಾಕೊಂಡ್ರು ಬೇವಕೂಪ್ ನನ್ ಮಕ್ಳು, ಬೆಳಗಾಗೋದ್ರಾಗಿ ಬೇಲಿ ಕಿತ್ತಾಕಿ ಜಾಗ ಬಿಟ್ಕೊಡ್ಬೇಕು. ಕೊಡದೇ ಇದ್ರೆ ಮೋಸ ಮಾಡಿದವ್ರಿಗೆಲ್ಲ ಗೂಸ ತಿನ್ಬೇಕಾಗತ್ತೆ. ಏನೋ ಮಗನೆ, ಊರಿಗೆ ಪಾಳೆಗಾರನ ನೀನು? ತುಂಬು ದೂರದಲ್ಲಿ ಡಂಗೂರ ಹಾಕಷ್ಟು ಹಾಕರ ನಿನಗೆ? ಬಿದ್ದಿದ್ದೊಳಗೆ ಬಿಸಿನೀರು ಕೊಟ್ರೆ ಎತ್ತು ಬಂದು ಅದು ಗೊತ್ತಲಂತೆ. ಏಯ್, ಜಾಸ್ತಿ ಮಾತು ಬೇಕಿಲ್ಲ. ಒಳ್ಳೆ ಮಾತಲ್ಲಿ ನನ್ ಜಮೀನು ಬಿಟ್ಕೊಡ್ತೀಯೋ ಇಲ್ವೋ? ಯಾವ್ದು ನಿನ್ ಜಮೀನು? ನಿನ್ನೆ ಊರು ಬಂದು ಇವತ್ತಾಗಲೇ ಜಮೀನ್ ನಂದು ಅಂತ ಹೇಳ್ತಾ ಇದೀಯಾ? ನಂದಲ್ದೆ ನಿಮ್ಮ ಅಪ್ಪಂದೇನಲೇ. ಅಪ್ಪನ್ ಸುದ್ದಿ ಎತ್ತರೆ ನಾಲ್ಗೆ ಹಿಡ್ದಾಕ್ಬಿಡ್ತೀನಿ ಬೇಕೂಫ್ ನನ್ ಮಗನೆ. ಸುಮ್ನೆ ಅರ್ಚಾಡಿ ಆರೋಗ್ಯ ಕೆಡಿಸ್ಕೋಬೇಡ ಮರಿ. ಕೈ ಕಾಲ್ ನೆಟ್ಟಿಗಿರ್ಬೇಕು ಅಂದ್ರೆ ಮರ್ಯಾದೆಯಾಗಿ ನನ್ ಜಮೀನ್ ಬಿಟ್ಕೊಡು. ಬಿಡಲ್ಲ ಅಂದ್ರೆ ಏನೋ ಮಾಡ್ತೀಯ? ಏನು ಮಾಡ್ತೀನ? ಹಳ್ಳಿಲೂ ನಡೆದಿರಬಾರದು, ದಿಲ್ಲಿಲೂ ಕಂಡಿರಬಾರದು. ಹಾಗೂ ಒದ್ದು ನಿನ್ನ ಕೈಯಿಂದ ನನ್ನ ಜಮೀನ್ ಬಿಡಿಸ್ಕೋತೀನಿ. ಏನು ನೋಡ್ತಾ ಇದ್ದೀರಾ? ತಡಕ್ರೆ ನನ್ ಮಗನ್ಗೆ. ಕಂಡಿದ್ದೀನಿ ಸುಂದಿರ. ಅವ್ನು ಹೇಳಿದ ತಕ್ಷಣ ಅಲ್ಲೇ ಆಡಿಸ್ಕೊಂಡು ಬಂದ್ಬಿಟ್ರು. ನೋಡೋ, ಅಲ್ಲಿ ಇಲ್ಲಿ ಸುಮ್ಮನೆ ಹೊಡೆದಾಡೋದು ಬೇಡ. ನನ್ನ ಜಮೀನಲ್ಲೇ ಹೊಡೆದಾಡೋಣ. ಕೊನೆಯಲ್ಲಿ ಆ ಜಮೀನಲ್ಲಿ ಯಾರು ಉಳ್ಕೋತಾರೋ ಅವ್ರದೇ ಆ ಜಮೀನು. ಏ ಬೊಮ್ಮಾಯ್, ನೀನು ಇಲ್ಲಿ ಬಾರಿಸು, ನಾನು ಅವ್ರಿಗೆ ಅಲ್ಲಿ ಬಾರಿಸ್ತೀನಿ. ಏಯ್, ನಿಂತ್ಕೊಂಡ್ರೆ ನನ್ನ ಮಕ್ಳ ಫೈಟ್ ಮಾಡ್ರು ಅಂದ್ರೆ ಸುತ್ತಾ ಇದ್ದಾರೆ. ಏನೇನೋ ಸುತ್ತದು ಲೋ, ನಾನು ಸುತ್ತೋದ್ ನೋಡು. ಲೋ ಬೊಮ್ಮಾಯಿ, ಬಾರಿಸೋದನ್ನ ನಿಲ್ಸೋ. ಇನ್ ಮುಂದೆ ಹಂಸ ಲೆಕ್ಕ ಬಾರಿಸ್ತಾರ, ಅದಕ್ಕೆ ನನ್ನ ಮಕ್ಕಳ ಚಪ್ಪಲಿ ಹಾಕೊಂಡು ಬಾರಿಸ್ತೀನಿ ಇರಿ ನಿಮ್ಗೆ.
ಹೊಡಿಯೋಕ್ ಮುಂಚೆನೆ ಮಾಯ ಆಗೋದ್ನಲ್ಲ ಇವನು. ಏನಲ್ಲ ಓತಿ ಕ್ಯಾತ, ಈ ಎಂಟು ಜನದ ಕೈಲೇ ನಾನು ಏನೋ ಮಾಡಕ್ಕಾಗಲಿಲ್ಲ, ಇನ್ ನೀನೇನೋ ಮಾಡ್ತೀಯ. ಇಲ್ಲಿ ನೋಡು, ಇವೆರಡೂ ಸುತ್ತಿ ನಿಲ್ಲೋ ಅಷ್ಟರಲ್ಲಿ ಒಂದೇ ಕೈಯಲ್ಲಿ ನಿನಗೊಂದು ಗತಿ ಕಾಣಿಸ್ತೀನಿ. ನನ್ನ ಮಗನೇ, ಈಗ ನಾನು ಹೊಡೆಯೋ ಏಟಿಗೆ ನೀನು ಈ ಊರನ್ನೇ ಒಂದು ರೌಂಡ್ ಸುತ್ತಕೊಂಡು ಬರಬೇಕು. ಈ ಕಿಂದ್ರ ಜೊಗಿ ಡಂಗುರಾನ ನೀನು ಬಾರಿಸ್ಬೇಕು. ಕಿಂದರ ಜೋಗ್ ಜೋಗಿಯ ಡಂಗುರ ಡಂಗುರ ಅವ್ರ ಮನೆಯಿಂದ ಕದ್ಕೊಂಡಿದ್ದಲ್ಲ ಒತ್ತಡರಿಗೆ ತಂದ್ಕೊಡ್ತಾ ಇದ್ರೆ ಮೈ ಚರ್ಮ ತುಂಬ ತಮಟೆಗೆ ಕಟ್ಟಿ ನಂಗ್ ಬರ್ದಂಗೆ ಬಗ್ ಬಡಿತಾನೆ ಬಗ್ ಬಡಿತಾನೆ. ಅಯ್ಯೋ 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 ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಏನಣ್ಣ ಇದು ಮೊಯಲ ಅಯ್ಯಯ್ಯೋ ಏನಪ್ಪ ಆಯ್ತದ ಮಂಡ. ಅಯ್ಯೋ ಅವನೊಬ್ಬ ಬಂದವನೆಲ್ಲ ಮಾಡಾದ ಅವ್ರ ಪ್ಯಾಟೆಯಿಂದ ಊರ್ ಚೇರ್ಮನ್ ಅನ್ನೋ ದಯಾದಾಗ್ಕೊಂಡು ಪಡೆದವನೆಲ್ಲ ಒಂದೇ ಕೈನಲ್ಲಿ ಒಂದೇ ಕೈನ ಹೊಡೆದ್ನ. ಅಯ್ಯಯ್ಯೋ ಬೆಳಗಾಗಿ ಯಾರ ಮುಖ ನೋಡ್ತೀಯ ಅಣ್ಣ, ಈ ಪಾರ್ಟಿ ಒದೆ ತಿನ್ಕೊಂಡ್ ಬಂದಿದೀಯಲ್ಲ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಸಾಕಮ್ಮ ನಿನ್ನ ಅತ್ತಿದ್ದು. ಅಯ್ಯಪ್ಪ ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಚೇರ್ಮನ್ರೆ ಚೇರ್ಮನ್ರು ಮನ್ಲಿಲ್ವಾ? ಇವನ್ ಯಾವನಯ್ಯ ಇವನು ಕಾಲ್ ಎತ್ಕೊಂಡು ಹಿಂಗ್ ಬಿದ್ದವನೆ? ಯೋ ಜ್ಞಾನ ಗೆಟ್ಟವನೆ, ಕಣ್ ಕಾಣ್ತಾ ಇಲ್ವಾ ನಿನ್ಗೆ? ಓಹೋ ನೀವಾ? ಇದ್ಯಾಕ್ಸಿವಾ? ಒಳ್ಳೆ ಮೇಲ್ಕೋಟೆ ಚಲೋರಾಯ ಸ್ವಾಮಿ ಇದ್ದಂಗ ಇದ್ದವರು ಕೋಟೆ ಆಂಜನೇಯ ಆದಂಗ ಆಗ್ಬಿಟ್ಟಿದ್ರಿ. ಉಜ್ಜಯ ಬಾಯಿನ ಯಾಕೆ ಬಂದ ನೀನ್ ಇಲ್ಲಿ? ಬುದ್ಧಿ ಬುದ್ಧಿ, ಬೆಳಿಗ್ಗೆ ಎದ್ದಾಗಿಂದ ನಿಮ್ನೆ ಹುಡುಕ್ತಾ ಇವನಿ, ಒಂದ್ ಹತ್ತು ರೂಪಾಯಿ ಕೊಡ್ತೀರಾ? ಹತ್ತು ರೂಪಾಯಿನೂ ಇಲ್ಲ, ಹತ್ತು ಪೈಸಾನು ಇಲ್ಲ, ಮೊದಲು ಜಾಗ ಖಾಲಿ ಮಾಡು. ಕೊಡಕಿಲ್ವಂಗಾರೀಗ ತು ನಿನ್ ಜನ್ಮ ಕಟ್ಟು ಬೆಂಕಿ ಹಾಕ. ನೀನು ಒಬ್ಬ ಜರ್ಮನ್ನ, ಅದಕ್ಕೆ ಮತ್ತೆ ಹಿಂಗ್ ಕಾಲ್ ಎತ್ಕೊಂಡು ಬಿದ್ದಿರೋದು? ನೀನ್ ಬರಬಾರ್ದು, ಬರ ಕಾರ್ನ ಪಿಳೆಗೆಲ್ಲ ಅದು ಇದು ಸೇರ್ಕೊಂಡು ಒಟ್ಟಿಗೆ ಬರ. ಆಂಜನಪ್ಪ ಮೊದ್ಲೇ ಇದು ಕೊಟ್ಬಿಟ್ಟಿದ್ರೆ ಚೇರ್ಮನ್ ಬೈತಾನೆ ಇರ್ಲಿಲ್ವಲ್ಲಪ್ಪ. ಬೇಲಿ ಹಾಕಿದ್ದಕ್ಕೆ ಆ ಚೇರ್ಮನ್ ಗೆ ಚಡ್ಡಿ ಉದ್ರೋಗೋ ಹಂಗ್ ಹೊಡೆದ್ನಲ್ಲಪ್ಪ ಆ ಕಿಂದ್ರ ಜೋಗಿ. ಶ್ರೀರಂಗ ಬೇಲಿ ಹಾಕ್ದವನ್ ಆಗತಿ ಆಯ್ತು, ಬೀಗ ಹಾಕೊಂಡು ಓಡಾಡ್ತಿರೋ ನಿಮ್ಗತಿ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಈ ಬೀಗ ಬೀಗದ್ಕೆ ಯಾರ್ದು? ಯಾರ್ದು? ಆ ಕಿಂದ್ರ ಜೋಗಿ ಮನೆಯಿಂದ ಕದ್ಕೊಂಡ್ ಬಂದಿದ್ದು, ಮರ್ತಾಯ್ತಾ? ಶ್ರೀರಂಗ ಕೆಟ್ಟೋಯ್ತಲ್ಲಪ್ಪ ಕೆಲ್ಸ. ಮೊದಲ್ ಬೀಗ ತೆಗೆದು ಆ ಬೀಗನ ಬೀಗದ್ ಕೈ ತಗೊಂಡೋಗ್ ಕೊಟ್ಟು ಮುಂಚೆ ಅವನ್ ಕಾಲಕ್ ಬಿದ್ ಬನ್ನಿ. ಶ್ರೀರಂಗ ಇಟ್ಟಾಗತಿ ಯಾರಿಗೂ ಬರಬಾರ್ದಪ್ಪ. ಕಿಂದರ ಜೋಗಿ ಇವತ್ತಿಂದ ನನಗೆ ಸುಗ್ಗಿಯೋ ಸುಗ್ಗಿ. ಇವನ್ ದಡಬುಡನೆ ತಿಳಿತಾ ಇಲ್ವಲ್ಲ, ಇವನಿರೋ ಅವತಾರ ಆಡೋ ಆಟ ನೋಡಿದ್ರೆ ನಮ್ಮ ಹಳ್ಳಿಗೆ ಒಂದ್ ದಾರಿ ಕಾಣಿಸ್ತಾನೆ. ಇಷ್ಟೊಂದ್ ಸಾಮಾನ್ ನೋಡ್ಕೊಂಡು ಹೋಗಿದ್ರ ನಮ್ಮ ಮನೆಯಿಂದ? ಸ್ವಲ್ಪ ಏಮಾರಿದ್ರೆ ಸಾಕು, ಮೈ ಮೈಗಿನ ಬಟ್ಟೆನೆ ಬಿಚ್ಕೊಂಡು ಹೋಗ್ಬಿಡ್ತಾರಪ್ಪ ನಮ್ಮ ಊರ್ನವ್ರು. ಸದ್ಯ ನಿನ್ ಬಿಟ್ಟವರಲ್ಲ ಬಿಡು, ಸುಮ್ಕೆ ಹಂಗಂದೆ
ಅದ್ ಸರಿ, ಎಲ್ಲ ಸಾಮಾನು ಬಂದ್ಬಿಡ್ತಾ? ಬಂತಪ್ಪ ಬಂತು. ಇನ್ನೊಂದು ಬಂದಿಲ್ಲ ಅಂತ ಕಾಣತ್ತಲ್ಲ, ಏನದು? ನಂಗೆ ಗೊತ್ತಿತ್ತಪ್ಪ ನೀನು ಬಂದೇ ಬರ್ತೀಯ ಅಂತ. ಅದ್ ಸರಿ, ಯಾಕಪ್ಪ ಲೇಟು? ನಿನ್ ನೋಡಿದ್ರೆ ನನ್ ಭಯ ಆಗುತ್ತೆ, ಅದಕ್ಕೆ ನಾನು ಲೇಟು. ಪ್ರೀತ್ಸವಾಗಿಲ್ದಿದ್ ಭಯ ಈಗ ಯಾಕಪ್ಪ ಬಂತು? ಆಗ ನೀನ್ ಇರ್ಲಿಲ್ವಲ್ಲ. ಈಗ ನಾನು ಬಂದಿದ್ದೀನಲ್ಲಪ್ಪ ನಿಮ್ಮಿಬ್ರಿಗೂ ಮಾಡಿಸೋದಕ್ಕೆ. ಏನ್ ಮಾಡಿಸ್ತೀಯಣ್ಣ? ಹಾ, ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೀನಮ್ಮ. ಇವರಿಬ್ರು ಬಹಳ ಮುಂದುವರೆದ್ ಬಿಟ್ಟಿದ್ದಾರೆ, ಬೇಗ ನಿಶ್ಚಿತಾರ್ಥ ಅರೇಂಜ್ ಮಾಡ್ಬೇಕು, ಇಲ್ದಿದ್ರೆ ಕೈಗೊಂದು ಕೊಟ್ಟು ಬಿಡ್ತಾರೆ. ಲೋ ಮಾವ, ಈ ಸಾಮಾನ ಎಲ್ಲ ತೆಗೆದು ಒಳಗಿಡ. ಇದೇನಿದು? ಏನು ಕಾಣ್ತಾ ಇಲ್ಲ, ನನ್ನ ಹೆಂಡತಿನೂ ಕಾಣ್ತಾ ಇಲ್ಲ, ಸಾಮಾನು ಕಾಣ್ತಾ ಇಲ್ಲ. ಒಳ್ಳೆ ಚಾನ್ಸ್ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿಯುತ್ತ ಬಾ. ಚಾನ್ಸ್ ಮಿಸ್ ಆಯ್ತು, ಮತ್ತೆ ಟ್ರೈ ಮಾಡೋಣ. ಕುಂಬಾರಣ್ಣ ತಾರಣ್ಣ ಲಾಲೇರಿ. ಏನ್ ಗುರು, ನೀನ್ ಬೇರೆ ಮಧ್ಯ ಬಂದ್ಬಿಟ್ಟಲ್ಲ. ನಾನ್ ಮಧ್ಯ ಬರ್ತಿದ್ರೆ ನೀನ್ ಮಧ್ಯ ನುಗ್ಬಿಡ್ತಿದ್ಯಲ್ಲೋ. ನನ್ನ ಮಗನೇ, ಕೈಯಲ್ಲಿ ಆಯುಧ ಇದೆ ಎಂದ್ಬಿಟ್ಟು ಕಂಡು ಕಂಡೋರ್ನೆಲ್ಲ ಶೂಟ್ ಮಾಡ್ತೀಯ? ಗುರು ಗುರು ಗುರು, ಇದು ಒಂದೇ ಒಂದ್ ಸಾರಿ ಗುರು, ಬಹಳ ದಿಷ್ಟಿನ ಕಾಯ್ತಾ ಇದೀನಿ. ಒಳ್ಳೆ ಚಾನ್ಸ್ ಸಿಕ್ಕಿದೆ, ಇದನ್ನ ಹಾಳ್ ಮಾಡ್ಬೇಡ ಗುರು. ಚಿಗರೆ ಅರ್ಧ ಆಡ್ತೀಯಲ್ಲೋ. ಲೋ ಬೊಮ್ಮಾಯಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಹೋಗಲ್ಲ, ನೀನೇನ್ ಮಾಡ್ತೀಯ? ಇನ್ನೊಂದ್ಸಲ ಗುರಿ ಇಟ್ ನೋಡು, ಅವಾಗ ಗೊತ್ತಾಗುತ್ತೆ ಏನ್ ಮಾಡ್ತೀನಿ ಅಂತ. ಹೋಗಲ್ಲ, ನಾನು ಏನೋ ಮಾಡ್ಕೊಂತೀನಿ, ನೀನ್ ಯಾವನ ಕೇಳಕ್ಕೆ? ಏನಂದೆ? ನನ್ನೇ ಹೋಗೋಲೋ ಅಂತೀಯನೋ ಮಗನೇ? ಓ, ನೀನೇನ್ ತಾತ ದಸ್ತಗಿರಿನ? ನನ್ ಮಗನೇ ನಮ್ಮೂರ್ಗೆ ಬಂದು ನನ್ ಜೊತೆಲೆ ಇದ್ದು ನನಗೆ ಮುಚ್ಚಲು ನಮಕ್ ಹರಾಮ್. ನನ್ ಮಗನೇ, ನನ್ ಕೈಗೆ ಸಿಕ್ಕಿ ನನ್ ಗರಡಿಲೆ ತಯಾರಾಗಿ ನನಗೆ ಉಲ್ಟಾ ತಿರುಗ್ತೀಯೇನೋ? ನನ್ ಹಿಂದೆ ಬಿದ್ದು ನನ್ನೇ ಗುರು ಗುರು ಅನ್ಕೊಂಡು ನನಗೆ ನಾಮ ಹಾಕಕ್ ನೋಡ್ತೀಯನೋ? ತಿರುಬೋಕಿ ನನ್ನ ಮಗನೇ. ಏಯ್ ತಿರುಪೋಕಿಗಳ, ನಮ್ಮೂರಲ್ಲೇ ಇದ್ಕೊಂಡು ನಮ್ ತೋಟದಲ್ಲಿ ನಿಂತ್ಕೊಂಡು ನಾಯಿಗಳ ತರ ಕಚ್ಚಾಡ್ತೀರಾ? ಏ, ನಾವು ಕಿತ್ತಾಡಿದ್ರೆ ನಿನಗೇನ ಮಣೆ? ಏಯ್ ಸಣ್ಣ ಹುಡುಗನ್ ಜೊತೆ ನಿನಗೇನಯ್ಯ ಕೆಲ್ಸ? ಅಯ್ಯೋ, ಹುಡುಗಾಟ ಅಲ್ಲ ಕಣೆ, ಈಗ ಅವನ್ ಬಿಟ್ರೆ ನಿನ್ನ ಶೂಟ್ ಮಾಡ್ಬಿಡ್ತಾನೆ. ಏಯ್ ಮಾಡ್ಲಿ ಬಿಡು, ನಿನಗೆ ನಷ್ಟ. ಲೈ, ಅದೇನ್ ಶೂಟ್ ಮಾಡ್ತೀಯೋ ಮಾಡ ನೋಡೋಣ. ಅಯ್ಯಯ್ಯೋ, ಇವನ್ ಹೇಗೆ ಬಿಟ್ರೆ ಇವಳನ್ನ ಬೇಲೂರಿನ ಚೀಲ ಬಳಕೆ ಮಾಡ್ಬಿಡ್ತಾನಲ್ಲಪ್ಪ. ಈಸೋದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ನಡೆ. ಹಾರ್ಲೆ ನನ್ನ ಮಗನೇ. ಮಾಡಬಾರ್ದನ್ನ ಮಾಡಿದ್ರೆ ಆಗಬಾರ್ದಾಗತ್ತೆ. ನಿಲ್ಲಮ್ಮ ನಳಿನಾಕ್ಷಿ. ನನ್ನ ಹೆಸರು ನಳಿನಾಕ್ಷಿ ಅಲ್ಲ. ಮತ್ ಇನ್ನೇನು? ಮೈನಾಗಿರೋ ಮಚ್ಚೆಯಲ್ಲೇ ಹೇಳ್ತೀಯಾ, ನನ್ನ ಹೆಸರು ಹೇಳಕ್ಕಾಗಕ್ಕಿಲ್ವಾ? ಓಹೋ, ಅದು ಬಲ ಕಷ್ಟನ? ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ. ಏಯ್ ಯಾರನ್ನು ಕೇಳ್ಬಾರ್ದು. ನೀನ್ ಯಾವ ಹೆಸರು ಕೂಗ್ದಾಗ ನಾನ್ ತಿರುಗ್ ನೋಡ್ತೀನೋ ಅದೇ ನನ್ನ ಹೆಸರು. ಇಲ್ಲಿ ಹೇಳು ನೋಡವ. ಹೇಳ ಕೊಟ್ಟಳಮ್ಮ ಮುದ್ದು ಮನಸ್ಸು ಕೊಟ್ಟಳಮ್ಮ ಹೆಸರು ಕೇಳದೆ
ತನ್ನ ಹೆಸರು ಹೇಳದೆ ನನ್ನ ಹೆಸರು ಕೇಳದೆ ತನ್ನ ಹೆಸರು ಹೇಳದೆ ಆರತಿ ಭಾರತಿ ರಾಧಿಕಾ ಅಂಬಿಕಾ ಮೀನಾ ಕುಮಾರಿಯೋ ಕೃಷ್ಣ ಕುಮಾರಿಯೋ ಲತಾ ಮಂಗೇಶ್ಕರು ಉಷಾ ಮಂಗೇಶ್ಕರು ಯಾವುದೋ ಕೊಟ್ಟಳೋ ಕೊಟ್ಟಳಮ್ಮ ಮುದ್ದು ಮನಸ್ಸು ಕೊಟ್ಟಳಮ್ಮ ಹೆಸರು ಕೇಳದೆ ತನ್ನ ಹೆಸರು ಹೇಳದೆ ನನ್ನ ಹೆಸರು ಕೇಳದೆ ತನ್ನ ಹೆಸರು ಹೇಳದೆ ಕೊಟ್ಟಳಮ್ಮ ಹೆಸರು ಕೇಳದೆ ತನ್ನ ಹೆಸರು ಹೇಳದೆ ನನ್ನ ಹೆಸರು ಕೇಳದೆ ತನ್ನ ಹೆಸರು ಹೇಳದೆ ಶಶಿ ಕಪೂರ್ ಸಿಕ್ಲಿಲ್ವೇ ಅಮ್ಮ? ಹ್ಮ್, ಅವ್ರು ಸಿಕ್ಕಿದ್ರೆ ನಾನು ಯಾವತ್ತೋ ಈ ಹಾಡು ನಿಲ್ಸ್ಬಿಡ್ತಿದ್ದೆ. ಯಾಕೆ? ನಾನೇನ್ ಶಶಿ ಕಪೂರ್ ತರ ಕಾಣ್ತಾ ಇಲ್ವಾ? ಏನ್ರಿ ಶಶಿ ಕಪೂರ್ ಗೌಡ್ರೆ, ನಿಮಗ್ ಬೇರೆ ಜಾಗನೇ ಸಿಕ್ಲಿಲ್ವ ಬಿದ್ಗೊಳಕ್ಕೆ? ಲೇ, ಈ ಬಾವಿ ಕಟ್ಟೆ ಮೇಲೆ ಮಲಗೋ ಮಜಾ ನಿನಗೆಲ್ಲೋ ಗೊತ್ತಾಗುತ್ತೆ. ಜನಗಳು ಜನಗಳು ಇವರು ಕೆಟ್ಟ ಜನಗಳು. ಊರ್ ಒಳ್ಳೇದಾಗ್ಲಿ ಅಂತ ನಿಮ್ ಅಪ್ಪ ಬಾವಿ ಕಟ್ಸಿದ್ರು, ಅದ್ರ ಉಪಯೋಗ ಈಗ ನನಗ್ ಗೊತ್ತಾಗ್ತಾ ಇದೆ. ಯಾವನೆಯ ಈ ನನ್ನ ಮಗನ ಕೈಲಿ ಬಂದು ಕೊಟ್ಟಿದ್ದು ಎಲ್ಲ ತೊಲಗಿದ್ರಿ? ಈ ಶಬ್ದಕ್ಕೆ ಎಲ್ಲೋದು ಅಂತಲೇ ಗೊತ್ತಾಗ್ಲಿಲ್ಲ. ಅಲ್ಲ, ಆಪಸ್ನಲ್ಲಿ ಆದವನೇ ನಂಟ ಅಂತ ಸಮಯಕ್ಕೆ ಸರಿಯಾಗಿ ಹುಡುಗಿ ಕಾಪಾಡಿದ್ ಸರಿ ಹೋಯ್ತು.
ಇಲ್ಲೆಲ್ಲ ನಮ್ ಗತಿ ಏನು? ಹೌದೌದು ನೋಡವ್ವ ತಾಯಿ, ಒಳ್ಳೆ ಗಂಡನ ಕೈ ಹಿಡಿದು ಮತ್ತ ಆರು ಮಕ್ಕಳನ್ನೆತ್ತು ಚೆನ್ನ ಬಾಳವ ಒಳ್ಳೆವರಿಗೆ. ಅಯ್ಯೋ ಪಾಪ. ಯೋ ಬೇದಿ ಅಂಜನಪ್ಪ, ಯಾರೇ ಹೊಸ ಹುಡುಗಿ? ಸರಿ ಚೆನ್ನಾಗಿ ಹೇಳದ್ರಿ. ಆಸೆ ಕೆಟ್ಟಳಗ್ ಅರಿಶಿನ ಕಿಕ್ಕಿದ್ರೆ ಹೊಸಲ ಮೇಲೆ ಬಂದು ತೊಸುಕ್ಕಂದ್ಲಂತೆ. ಊರಿಗೆ ಚೇರ್ಮನ್ ಆಗಿದ್ದೀರ, ನೀರಿಗೆ ಬಂದವಳು ಯಾರು ಅಂತ ಕೇಳ್ತೀರಲ್ಲ. ಆಯಾ ನಿಮ್ಮ ಅಡ್ ಬಿದ್ದೆ ಅನ್ಕೊಳ್ಳಿ, ಬೆಳಿಗ್ಗೆ ಎದ್ದಾಗಿಂದ ನಿಮ್ನೆ ಹುಡುಕ್ತಾ ಇದ್ದೆ. ಅವಳನ್ನ ಯಾರು ಅಂತ ಇವನ್ನ ಕೇಳಿ. ಏ ಅವಳನ್ನ ತಂಗಿ ಮಗಳು ಸಾರದ ಅಂತ, ಒಳ್ಳಿ ಹುಡುಗಿ, ಈ ಶಿವರಾತ್ರಿ ಒಳ ಲಗ್ನ ಮುಗಿಸ್ಬಿಡ್ಬೇಕು ಅಂತಿದ್ದೆ, ಒಳ್ಳೆ ಹುಡುಗ ಸಿಕ್ಕಿಲ್ಲ ಅಷ್ಟೆ. ಅದೆಲ್ಲ ಆಮೇಲೆ ಕೇಳ್ತೀನಿ, ಈಗ ಸದ್ಯಕ್ಕೆ ಒಂದ್ 10 ರೂಪಾಯಿ ಕೊಟ್ರೆ. 10 ರೂಪಾಯಿ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನೋಡ್ದೇನಯ್ಯ, 10 ಕೇಳಿದ್ರೆ 100 ಕೊಡ್ತಾರೆ, 100 ಕೇಳಿದ್ರೆ ಒಂದ್ 100ನೇ ಕೊಡ್ತಾರೆ ನಮ್ ಗೌಡ್ರು. ದೇವ್ರು ನಿಮ್ ಸಂದಾಗಿಟ್ಟಿರ್ಲಿ. ಗೊತ್ತಾಯ್ತು, ಜನಗಳು ಜನಗಳು ಇವರು ಕೆಟ್ಟ ಜನಗಳು, ಜನಗಳು ಜನಗಳು ಇವರು ಕೆಟ್ಟ ಜನಗಳು. ಏನೇ ಎಲ್ಲಂದ್ರಲ್ಲಿ ಬೀಳ್ತಾ ಇದೀಯಾ? ನಾಳೆ ನಿಶ್ಚಿತಾರ್ಥ ಅಂತ ಆಕಾಶದಲ್ಲಿ ಓಡಾಡ್ತಾ ಇದೀಯಾ? ನೆಲ ನೋಡ್ಕೊಂಡು ಓಡಾಡಮ್ಮ. ಬೆಟ್ಟಿತ್ತು ಎಡು ಬಿಟ್ಟೇಣ. ಲೈಫಲ್ಲೂ ಹಾಗೆ ಕಣೆ, ಕಲ್ಲು ಮುಳ್ಳು ಎಲ್ಲ ಇರುತ್ತೆ, ನೋಡ್ಕೊಂಡು ಹೆಜ್ಜೆ ಇಡಬೇಕು. ಈಗಲೇ ಹೀಗೆ ಬಿದ್ದೋಳು, ಇನ್ನು ಮದುವೆ ಆದ್ಮೇಲೆ ಎಷ್ಟು ಜೋರಾಗಿ ಬೀಳ್ಬೋದು ನೀನು. ಹೋಗೋಣ. ಅಯ್ಯಪ್ಪ. ಓ ನೀನಾ? ಓ ನೀನಾ? ಆಗ್ಲೇ ಎಲ್ಲೆಲ್ಲ ಬಿದ್ದು ಬಂದಿದ್ಯಪ್ಪ? ಬೆಳಗ್ಗೆ ಎದ್ದಾಗಿಂದ ನಿನ್ನೆ ಹುಡುಕ್ತಾ ಇದ್ದೆ. ರವಿ ರವಿ, ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತಲ್ಲ. ಓಹೋ, ಯಾಕಪ್ಪ ಈ ಕುಡಿದಿರೋದು ಸಾಲ್ದ? ನಾನ ನಿನ್ನ ಸತ್ವವಾಗೂ ಇಲ್ಲಪ್ಪ, ಅದು ನೆನ್ನೆದು ವಾಸನೆ. ಯಾವಪ್ಪ ಇದು ಹಳೆ ಮೂಟೆ? ಸೊಂಟ ಮುರಿತಲ್ಲ. ಯಾವಳೆ ಇವಳು? ಕಣ್ ಕಾಣಕ್ಕಿಲ್ವ? ಕುಡ್ಕೊಂಬಂದ್ ನನ್ ಮೇಲೆ ಬೀಳ್ತಿದ್ದೀಯಲ್ಲ. ಯವ್ವಿ, ನಾನ್ ಕುಡ್ದು ಬಂದಿದ್ದೀನ. ನಿನ್ ಮಕ್ ಬೆಂಕಿ ಹಾಕ ಚೇರ್ಮನ್ ಹತ್ರ ಕಾಸಿಸ್ಕೊಂಡು ಜ್ಞಾನ ತಪ್ಪ ಕುಡ್ದು ಬಂದಿದ್ದಿ. ನೀ ಉದ್ದಾರ ಐತೇನು? ನೀನ್ ಹುಟ್ಟು ಹುಡ್ದಾಗ ಹಾಳಾಗ. ಯಾವನೇ ಅವನು ಓತಿ ಕೇತ ಚೇರ್ಮನ್? ಇಡೀ ಊರಿಗೆ ತಾನೇ ಚೇರ್ಮನ್ ಗೊತ್ತಾ? ಸಾಕಪ್ಪ ಸಾಕು, ಈಗ ಚೇರ್ಮನ್ ಆಗಿದೀಯಾ, ಇನ್ನೊಂದು ಬಾಟ್ಲ ಹಾಕಿದ್ರೆ ಚೀಫ್ ಮಿನಿಸ್ಟರ್ ಆಗ್ಬಿಡ್ತೀಯ. ಒಳಗೋಗಿ ಬೆಚ್ಚಗ್ ಮಲ್ಕೊಳ್ಳಿ. ಏ ನಿಂಗೆ ಮನ ಮರದಿ ಐತಾ? ಎಳು ಮೇಕೆ ಒಸಿ ತಾಳೆ ಓಬವ. ಒಳ್ಳೆ ಕುಡುಕನ ಸಾಬಾಸ. ಓ ನೀನಾ? ನೀನೆಷ್ಟು ಬಾಟ್ಲ ಹಾಕಿದೀಯಮ್ಮ? ಏನಯ್ಯ ಬಾಟ್ಲು ಅಂತ ಕೀಟ್ಲೆ ಮಾಡ್ತೀಯ? ಕೀಟ್ಲೆ ಅಲ್ಲ ಕಣೆ, ನೀನ್ ಬಿದ್ದಿದ್ದ ಕೇಳದೆ ಅಷ್ಟೇ. ಈಗೇನಯ್ಯ ಬಿದ್ದಿದ್ದು? ಯಾವತ್ತೋ ಬಿದ್ನಲ್ಲಯ್ಯ ನಿನ್ ಬಲೆಗೆ. ನೀನ್ ನನ್ನ ಬಲೆಗೆ ಬಿದ್ದ್ಯೋ ಇಲ್ಲ ನಾನ್ ನಿನ್ನ ಬಲೆಗೆ ಬಿದ್ನೋ? ಅವತ್ ನೀನ್ ನೀರು ಅಂತ ನನಗೆ ಕೊಟ್ಟಿಯಲ್ಲ, ಅದ್ ಬರೀ ನೀರಲ್ಲ, ಪ್ರೇಮದ ಪನ್ನೀರು ಕಣೆ ಹುಡುಗಿ. ಏಯ್ ಕಿಂದರಿ ಜೋಗಿ. ಪುಂಗಿ ಓದ್ಲೇನೆ ನನ್ನ ಪ್ರೇಮದ ಗಂಗೆ. ಇನ್ಯಾವ ಪುಂಗಿನಯ್ಯ? ಸದಾ ನನ್ನ ಎದೆಲಿ ನಿನ್ ಪ್ರೇಮದ ಪುಂಗಿನ ಊತನೇ ಇದೆಯಲ್ಲ ಕೇಳಿಲಿ.
ನೋಡಿದ್ರೇನ್ರಪ್ಪ ಎಲೆಕ್ಷನ್ ಆಗಿ ಎರಡೆರಡು ಪಾರ್ಟಿ ಆಗಿದ್ದು ಈಗ ಹೆಣ್ಣಿನ ಸೆಲೆಕ್ಷನ್ ಆಗೂ ಎರಡು ಪಾರ್ಟಿ ಆಗ್ತಾ ಐತೆ ಪಂಜಾಬ್ ಪ್ರಭುತ್ವ ಅಲ್ವೇನೋ ಇದು ನೋಡ್ತಾ ಇರು ಇದುವರೆಗೂ ಮದುವೆ ಮುಂಜಿಲಿ ಟೀ ಪಾರ್ಟಿ ಊಟದ ಪಾರ್ಟಿ ಆಗ್ತಾ ಇತ್ತು ಇನ್ಮೇಲೆ ಹೊಡೆದಾಟದ ಪಾರ್ಟಿನೂ ಆಗುತ್ತೆ ಹಂಗಾರೆ ನೀನ್ ಯಾವ ಪಾರ್ಟಿ ಏನೋ ಇದೆಲ್ಲ ಅಲ್ಲಲ್ಲೇ ಏನು ಗೊತ್ತಿಲ್ಲದ ನಾನು ಕೇಳ್ತೀಯಲ್ಲ ಇವತ್ತು ನಿನ್ನ ತಂಗಿಗೆ ನಿಶ್ಚಿತಾರ್ಥ ಅಲ್ವಾ ಅದು ಗೊತ್ತು ಇದು ಯಾಕೆ ಅಲ್ವಾ ನಿನ್ನ ತಂಗಿನ ಚೇರ್ಮನ್ ರಿ ಕೊಟ್ಟು ಮದುವೆ ಮಾಡೋದಕ್ಕೆ ನಿಶ್ಚಿತಾರ್ಥ ಇಟ್ಕೊಂಡಿಲ್ವಾ ಇವತ್ತು ಯಾವನಯ್ಯ ಹೇಳಿದ್ದು ನನ್ನ ತಂಗಿನ ಈ ಚೇರ್ಮನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಏನ್ಲ ಯಾವನು ಗಿವನು ಅಂತಿದೆ ನಾನೇ ಅವ್ರಿಗೆ ಮಾತು ಕೊಟ್ಟಿವನೆ ಯೋ ನನ್ನ ತಂಗಿ ಮದುವೆಗೆ ನೀನು ಯಾರಯ್ಯ ಮಾತು ಕೊಡೋದಕ್ಕೆ ಚೆನ್ನಾಗಂದೆ ಕೇಳಿದ್ರಪ್ಪ ಇವ್ರು ಆಡೋ ಮಾತನ್ನ ಸೋದ್ರ ಮಾವನೆ ಯಾರು ಅಂತ ಅವನೇ ನೀವ್ ಹೇಳಿ ನ್ಯಾಯನ ಯೋ ಇದು ನಮ್ಮನೆ ವಿಚಾರ ಇದ್ರಲ್ಲಿ ಊರ್ನವರೇನಯ್ಯ ಹೇಳೋದು ನ್ಯಾಯನ ಬಾಯಿ ಮುಚ್ಕೊಂಡು ನಡೀಲಿ ಅಂಜನಪ್ಪ ಇವನ ಹತ್ರ ಏನಯ್ಯ ಮಾತು ಏ ಸಂಗಯ್ಯ ಬರ್ರೆ ಇಲ್ಲಿ ಯೋ ನೀನೇನಯ್ಯ ಸಂಗಯ್ಯನ ಕರೆಯೋದು ನೀನ್ ನಡಿ ಆತ್ಗೆ ಏನು ನನ್ನೇ ಆಚೆ ಹೋಗುತ್ತ್ಯ ಓಹೋ ನೀನೇನ್ ದೊರೆನೇನು ಈ ದೇಶಕ್ಕೆ ಒಳ್ಳೆ ಮಾತಲ್ಲಿ ಆಚೆ ಹೋದ್ಯೋ ಸರಿ ಇಲ್ಲ ಅಂದ್ರೆ ಕಚ್ಚಿದ ಆಚೆ ತಳ್ಬೇಕಾಗುತ್ತೆ ಗೆಟ್ ಔಟ್ ಏನಂದೆ ನನಗೆ ಗೆಡ್ಡ ಅಂತ್ಯ ನಿನ್ನ ಅಣ್ಣಯ್ಯ ನೀ ಸುಮ್ಕಿರು ನಾನು ಮಾತಾಡ್ತೀನಿ ಯೋ ಶುಭ ಕಾರ್ಯದಲ್ಲಿ ಕ್ಯಾತೆ ತೆಗಿತ್ಯ ಯಾರಯ್ಯ ನೀನು ಗಂಡಸರ ಮಧ್ಯೆ ಬಂದ್ ಬಾಯಿ ಬಿಡ್ತಿದೀಯಲ್ಲ ನೀನ್ ಯಾರಮ್ಮ ಗಜಗೌರಿ ನಾನು ಈ ಊರ್ ಚೇರ್ಮನ್ ತಂಗಿ ಗೊತ್ತಾ ಮದುವೆ ಹೆಣ್ಣು ನನ್ನ ತಂಗಿ ಅದು ಗೊತ್ತಾ ಹುಡುಗಿಗೆ ಅಣ್ಣ ಅಂತ್ಯ ಗೊತ್ತು ಮಾಡಿರೋ ಗಂಡನ ಕೆಟಾಟ್ ಅಂತ್ಯ ಯಾರಮ್ಮ ಗೊತ್ತು ಮಾಡಿರೋದು ನಾನು ಗೊತ್ತು ಮಾಡಿರೋದು ಈ ಗೋಪಾಲನ್ನ ನೀನ್ ಯಾರಯ್ಯ ಗೋಪಾಲನ ಗೊತ್ತು ಮಾಡಕ್ಕೆ ಅದನ್ನ ಕೇಳೋಕೆ ನೀನ್ ಯಾರಮ್ಮ ನಾನು ಒಂದು ಹೆಣ್ಣು ಕಣೆಯ ಮದುವೆಯನ್ನು ಯಾವ ಗಂಡನ ಒಪ್ತಾಳೋ ಅದನ್ನ ಗೊತ್ತು ಮಾಡು ಅವಳು ಒಪ್ಪಿರೋದು ಈ ಗೋಪಾಲನ್ನ ಯಾರನ್ನ ಒಪ್ಪೋಳು ಬಾಯಿ ಬಿಟ್ಟಿಯೋಳಿ ಕರೀದಿಲ್ಲ ಹುಡುಗಿನ ಕರೆಕ್ಟ್ ಅವಳಿಗೆ ಇಷ್ಟವಾದ ಗಂಡನ್ನ ಅವಳಿಂದಾನೆ ಹೇಳಿಸ್ತೀನಿ ಶಾರದಾ ಹ್ಮ್ ನಾನು ಗೋಪಾಲನೇ ಮದುವೆ ಆಗೋದು
ದೈವಾತ್ಮ ಲೋಕ ನೋಡಲೆಂದು ಹೊಂಟನೋ ಭಪೀಶ ಖಲಿರು 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 ಎಂಬೋ ಗೆಜ್ಜೆಯ ನಾದದಲ್ಲಿ ಢಮರು 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 ಎಂಬೋ ಡೊಳ್ಳಿನ ಮೇಳದಲ್ಲಿ ಬಾಲಂಗೋಚಿ ದಾರಿಗೆ ಚಾಚಿ ಭೀಮನ ಜಂಭ ಇಳಿಸಿದ ಹುಂಬ ಮಾರುತಿ ಅಲ್ಲ ಜಯ ಹನುಮ ಜಯ ಹನುಮ ಜಯ ಹನುಮ ಜಯಿಸಿದ ನರನ ಏಳು ಜನುಮ ಆಹ ಜನುಮ ನರನಾದಿ ಮೂಲ ನಿವನು ಹರನಾದಿ ಭಕುತ ನಿವನು ರಾಮಾಯಣದಲ್ಲಿ ಹನುಮನೊಂದು ಸುಂದರ ಕಾಂಡ ಮಾತಾಡ್ತಾನೆ ಬಾಯಿ ಬಿಟ್ರೆ ಹಲ್ಲು ಮುರಿದು ಬಿಡ್ತಾನೆ ಏನಂದೆ ಲೋಕ ನೋಡಲೆಂದು ನಿಂತನೋ ಕಪೀಶ ನಿಂತರೆ ನಿಂತರೆ ಕಾಯಿದೆ ಎಂಬೋ ಮೂಢರ ಊರಿನಲ್ಲಿ ದೇವರಿಗಿಂತಲೂ ದೊಡ್ಡವರೆಂಬೋ ಮೂಢರ ಮನೆಯಲ್ಲಿ ಲೋಕ ನೋಡಲೆಂದು ಕುಂತನೋ ಕಪೀಶ ಕುಂಬರು ಶುಂಬರು ಆರತಿ ಎಂದೋ ಮಾರುತಿ ಜಾತ್ರೆಯಲ್ಲಿ ಬೀದಿಲಿ ಕೂಡುತ್ತ ಕಣ್ಣನ್ನು ಬಿಟ್ಟನು ಹಬ್ಬದ ರಾತ್ರಿಯಲ್ಲಿ ದ್ವೇಷವೇ ಇಲ್ಲಿ ಉಸಿರಾಟ ಹನುಮಾಪುರದಲ್ಲಿ ಎರಡೆ ಪಾರ್ಟಿ ಆ ಪಾರ್ಟಿ ಪಾರ್ಟಿಗೆ ಪೈಪೋಟಿ
ಪಂಚಾಯತ್ ಪಡಕ ಅಂತ ತಿಳ್ಕೊಂಡಿದ್ರು ಮುಖಾಮುಖಿ ಹೊಡ್ಕೊಂಡು ಒಳ್ಳೆ ನೇಳ್ತಾ ಇದ್ರ ಮುಂಡವ ಇನ್ನೂ ಬುದ್ಧಿ ಬಂದಿಲ್ಲ ನಿಮ್ಗೆ ನ್ಯಾಯ ಪಂಚಾಯತ್ ಮಾಡಕ್ ಆಗಿಲ್ಲೋ ನ್ಯಾಯ ಮಾಡೋದು ದೇವ್ರ ಮೊದಲು ನಮ್ ಬೀದಿಗೆ ಬರೋದ್ ಬಿಟ್ಟು ಅವ್ನ ಬೀದಿಗೆ ಹೆಂಗೆ ಹೋಯ್ತು ಅದನ್ ಕೇಳಯ್ಯ ಮೊದ್ಲು ಈ ಜಾತ್ರ ಸಿಂಹ ನ್ಯಾಯನಯ್ಯ ಮೊದ್ಲು ದೇವ್ರು ಅವನ್ ಬೀದಿಲ್ಲೇ ಹೋಗ್ಬೇಕಂದ್ರೆ ಯಾವ್ರೇನು ಇವ್ರ ಅಪ್ಪನ ಮನೆ ಆಸ್ತಿನಪ್ಪ ರುದ್ರಣ್ಣ ದೇವಯ್ಯ ಸ್ವಲ್ಪ ಸುಮ್ನೆ ಇರಪ್ಪ ಊರಿಗೆ ಹಿರಿಯರು ನೀವೇ ಹೀಗ್ ಕಚ್ಚಾಡ್ತಿದ್ರೆ ನ್ಯಾಯ ಹೆಂಗಪ್ಪ ಮಾಡೋದು ಜಾತ್ರ ತಯಾದು ತರ್ಲ ನ್ಯಾಯ ಊರ್ ದೇವ್ರು ಇವ ಹೇಳ್ದಂಗೆ ಕೇಳ್ಬೇಕಾ ಊರಿಗೆ ಚೇರ್ಮನ್ ನಾಯ್ಕಣಯ್ಯ ಮೊದ್ಲು ನನ್ನ ಪೂಜೆ ಆಗದೆ ಅವನಂಗೆ ಪೂಜೆ ಮಾಡ್ದ ಅದನ್ ಕೇಳಯ್ಯ ಮೊದ್ಲು ನಿನ್ ಪೂಜೆನಾ ಈ ಕಾಲಗಾನ ನೆಟ್ಟಿಗಿದ್ದಿದ್ರೆ ಈಗ ನಿನ್ ಮಾಡ್ತಿದ್ದೆ ಸರಿಯಾದ ಪೂಜೆನ ನೀವ್ ಹೀಗೆ ಕಚ್ಚಾಡ್ತಾ ಇದ್ರೆ ಊರಿಗೆ ಪೊಲೀಸ್ ಬರ್ಬೇಕಾಗುತ್ತೆ ಅಷ್ಟೇ ಊರ್ ಅಮ್ಮ ಊರ್ಗೆ ದೊಡ್ಡ ಮನುಷ್ಯರು ಅಂತ ನಾವಿರ್ಬೇಕಾದ್ರೆ ಪೊಲೀಸ್ ಹೆಂಗಯ್ಯ ಬತ್ತಿದ್ದೆ ಊರ್ಗೆ ಏ ಆಗಿದ್ದಾಯ್ತು ಈಗ ನಿಂತೋಗಿರೋ ಉತ್ಸವ ನಡೆಯೋದಿಕ್ಕೆ ಏರ್ಪಾಟ್ ಮಾಡಿ ಕೆಲ್ಸ ಇವ್ ಚೇರ್ಮನ್ ಆದ್ರೆ ಮೊದಲನೇ ಪೂಜೆ ಇವನ್ನೇ ಆಗ್ಬೇಕು ಅಂತ ಶಾಸನ ಬರ್ದಾಯ್ತಾ ಅಯ್ಯೋ ನನ್ ಕಾಲೋಯ್ತು ಅದ್ ನೀನೇನು ಹೇಳೋದು ಈಗ ನಾವ್ ಹೇಳೋದು ತೀರ್ಮಾನ ಈಗ ದೇವ್ರನ್ನ ವಾಪಸ್ ಗುಡಿಗೆ ತಗೊಂಡೋಗಿ ಮೊದ್ಲಿಂದ ಉತ್ಸವ ಶುರು ಮಾಡ್ಬೇಕು ಜ್ಞಾನ ಎತ್ತಾಗೈತ ಮಗನೇ ಒಂದು ಸಲ ದೇವರು ಈಚೆಗೆ ಬಂದ ಮ್ಯಾಗೆ ಉತ್ಸವ ಮುಗಿಸಿ ಮಹಾಮಂಗಳಾರತಿ ಆಗದೆ ಮತ್ತೆ ಒಳಕ್ಕೆ ಹೆಂಗೋಯ್ತದ್ಲ ದೇವರು ಇವನ್ ಇವತ್ತೆಲ್ಲ ಎಡಗಡೆ ಎದ್ದು ಬಂದವನೇ ಉತ್ಸವ ಮಾಡ್ತೀನಿ ಅಂತ ಯಾವಾಗಲೂ ದೇವ್ರ ನೆಂತಿದ್ರೆ ಅವ್ರ ನನ್ನ ಕತ್ತರಿಸಕ್ ಬಿಡ್ತೀನಿ ಸರು ಇವತ್ತು ಉತ್ಸವ ಆಗದಿದ್ರೆ ಅಷ್ಟೇ ಹೋಯ್ತು ದೇವ್ರ ಬೀದಿಲ್ಲೇ ಬಿದ್ದಿರ್ಲಿ ನೀನ್ ಹೋಗಿ ದೇವಸ್ಥಾನಕ್ಕೆ ನಿಂದೆ ಒಂದು ಬೀಗ ಹಾಕೊಂಬರ ಆಯ್ತು ದೇವ್ರು ಬೀಗ ಹಾಕಕ್ಕವನ ಅಪ್ಪಂದೇನ ದೇವಸ್ಥಾನ ಏ ಮುಟ್ಟಲ್ರ ಹೋಗ್ರು ದೇವಸ್ಥಾನಕ್ಕೆ ನೀವು ಒಂದ್ ಬೀಗ ಕೊಂಬನ್ರಯ್ಯೋ ಸತ್ತೆ ಏನಪ್ಪ ಹಾಕ್ಬಿಟ್ರಲ್ಲಪ್ಪ ಬೀಗನ ಗುಡಿಗ್ ಬೀಗ ಹಾಕಿದ್ದು ಈ ಊರ್ಗೆ ಬೀಗ ಹಾಕ್ದಂಗ ಆಯ್ತು ಕಂಡ್ರು ಹನುಮಂತ ಅಂದ್ರು ಹುಡುಗಾಟವೇನಪ್ಪ ಲಂಕೆಗೆ ಬೆಂಕಿ ಹಚ್ಚದವನವನು ಲಂಕೆ ಹಿಂಗೆ ಈ ಊರ್ಗೂ ಬಿತ್ತಲ್ರಪ್ಪ ಬೆಂಕಿ ಉರ್ದೋಯ್ತದಪ್ಪ ಉರ್ದೋಯ್ತದೆ ಇನ್ನೂ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕಾಗೈತೋ ಏನೋ ಮಾರುತಿ ನಿನ್ನ ಪಾದವೇ ಗತಿ ಆಂಜನೇಯ ವರದ ಗೋವಿಂದ ಯಾವನೋ ಇವನು ನಿನ್ನ ಮನೆ ಕಾಯುವಾಗ ನೋಡ್ದ ಹೆಂಗೈತ್ ನಮ್ಮ ಊರು ಎಂದ ಮಾಮ ಬುಕ್ ಅಲ್ಲಿ ರಾಕ್ಷಸರು ಅಂತ ಓದಿದ್ವಿ ಅವ್ರಿಗೂ ಇವ್ರಿಗೂ ಏನಾದ್ರು ವ್ಯತ್ಯಾಸ ಆಯ್ತಾ ದೇವ್ರನ್ನೇ ಬೀದಿಗ್ ಹಾಕ್ತವ್ರು ನಿನ್ ಅಪ್ಪ ಅಮ್ಮನ್ ಬಿಡ್ತಾರ ಅವ್ರನ್ನೂ ಬೀದಿಗ್ ಹಾಕವ್ರೆ ತಾನೆ ಇವ್ರು ದಿನ ಸ್ಕೂಲ್ಗೆ ಹೋಗೋವಾಗ ದೇವ್ರಿಗೆ ಕೈ ಮುಗ್ದು ತೀರ್ಥ ಪ್ರಸಾದ ತಗೊಂಡೋಗ್ತಾ ಇದ್ದೆ ಈಗ ಅದು ಇಲ್ದಂಗಾಯ್ತಲ್ಲ ಮನೇಲಿ ಜಾಗ ಇಲ್ಲ ಅಂತ ದೇವಸ್ಥಾನದಲ್ಲಿ ಓದ್ಕೊಂತಾ ಇದ್ದೆ ಈಗ ಏನ್ ಮಾಡೋದ್ ಗುರು ಏನ್ ಮಾಡೋದು ಅಂತ ಅವ್ರೇನ್ ಕೇಳಿದ್ರೆ ಅವ್ರೇನ್ ಮಾಡ್ತಾರೆ ಏನಾದ್ರು ಮಾಡ್ ಗುರು ದೇವ್ರಿಗೆ ಈ ಗತಿ ಆದ್ರೆ ಈ ಊರ್ ಗತಿ ಏನಾಯ್ತದೋ ಲಂಕೆಗೆ ಹಾರದ ಹನುಮಂತನೇ ಮಂಕ ಕೂತಿರ್ಬೇಕಾದ್ರೆ ನಾನೇನ್ ಮಾಡ್ ಹೇಳು ಜನಗಳು ಇವರು ಕೆಟ್ಟ ಜನಗಳು 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 ಇವರು ಕೆಟ್ಟ ಜನಗಳು
ಉದ್ಧಾರ ಮಾಡ್ತೀನಂತ ಹೋದೋರೆಲ್ಲ ಎತ್ತೋದ್ರಣ್ಣ ಎಕ್ಕುಟ್ಟೋದ್ರಣ್ಣ ಪಾಪ ನನ್ ಮಗ ಮನ್ಸಿನ್ ಬುದ್ಧಿ ಹೇಳ್ದೋರೆಲ್ಲ ಎತ್ತೋದ್ರಣ್ಣ ಎಕ್ಕುಟ್ಟೋದ್ರಣ್ಣ ಮನುಷ್ಯ ಹಾವು ಹಲ್ಲಿ ಚೇಡಿಗೆದ್ರು ವಿಷ 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 ಮನುಷ್ಯ ಸಿಂಹ ಹುಲಿಗಿಂತಲೂ ಕ್ರೂರ 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 ಉದ್ಧಾರ ಮಾಡ್ತೀನಂತ ಹೋದೋರೆಲ್ಲ ಎತ್ತೋದ್ರಣ್ಣ ಎತ್ತುಟ್ಟೋದ್ರಣ್ಣ ಪಾಪ ನನ್ ಮಗ ಮನ್ಸಿನ್ ಬುದ್ಧಿ ಹೇಳ್ದೋರೆಲ್ಲ ಎತ್ತೋದ್ರಣ್ಣ ಎತ್ತುಟ್ಟೋದ್ರಣ್ಣ ಕಂಗಾಡ್ತಾರು ಕಂಗಾಡ್ತಾರು ಊರು ಕಟ್ತಾರೆ ಕೇರಿ ಕಟ್ತಾರೆ ಮನೆ ಕಟ್ತಾರೆ ಬಾಳೋದಕ್ಕೋ ಕೋಳಿ ಕಚ್ಚಾಟ ಅದ್ಯಾಕಂಗ್ ಮಾಡ್ತಾರು ಮಾತಿನಲ್ಲಿ ಹಸುಳೆಯೋ ಬಾಯಿ ಬಿಟ್ರೆ ಮೊಸಳೆಯೋ ನರವಾನರನು ತಾನಾಗಿ ಸುಮ್ಮನೆ ಇರನು ಇರಲು ಬಿಡಲು ಉದ್ಧಾರ ಮಾಡ್ತೀನಂತ ಹೋದೋರೆಲ್ಲ ಎತ್ತೋದ್ರಣ್ಣ ಎತ್ತುಟ್ಟೋದ್ರಣ್ಣ ಪಾಪ ನನ್ ಮಗ ಮನ್ಸಿನ್ ಬುದ್ಧಿ ಹೇಳ್ದೋರೆಲ್ಲ ಎತ್ತೋದ್ರಣ್ಣ ಎತ್ತುಟ್ಟೋದ್ರಣ್ಣು ಮಹಾತ್ಮರ್ಗೆ ಗುಂಡನ್ನಿಕ್ಕಾರೆ ಇವನು ಹೀಗೂ ಅಲ್ಲ ಉದ್ಧಾರ ಮಾಡ್ತೀನಂತ ಹೋದೋರೆಲ್ಲ ಎತ್ತೋದ್ರಣ್ಣ ಎತ್ತುಟ್ಟೋದ್ರಣ್ಣ ಪಾಪ ನನ್ ಮಗ ಮನ್ಸಿನ್ ಬುದ್ಧಿ ಹೇಳ್ದೋರೆಲ್ಲ ಎತ್ತೋದ್ರಣ್ಣ ಮನುಷ್ಯ ಹಾವು ಹಲ್ಲಿ ಚೇಳಿಗೆಂದ್ರು ವಿಷ 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 ಮನುಷ್ಯ ಮಾಡ್ತೀನಂತ ಹೋದೋರೆಲ್ಲೋದ್ರಣ್ಣ ಎಕ್ಕುಟ್ಟೋದ್ರಣ್ಣ ಪಾಪ ನನ್ ಮಗ ಮನ್ಸಿನ್ ಬುದ್ಧಿ ಹೇಳ್ದೋರೆಲ್ಲ ಎಕ್ಕೋದ್ರಣ್ಣ ಎಕ್ಕುಟ್ಟೋದ್ರಣ್ಣ ಜನಗಳು ಜನಗಳು ಇವರು ಕೆಟ್ಟ ಜನಗಳು 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 ನೋಡ್ದೇನೆ ಆ ಬೇದಿ ಅಂಜನಪ್ಪ ಪಂಚಾಯತಿನಲ್ಲ ನನ್ ಮಕ್ಕಳು ನನ್ ಮೇಲೆ ಎಗರ್ಲಾಡ್ತಾರೆ ಕುಡಿಯೋ ನೀರ್ ಮಾತ್ರ ನನ್ ಬಾವಿಗೆ ಬರ್ತಾರೆ ಚೆನ್ನಾಗಂದ್ರು ಬಿಡಿ ಊರವ್ರಿಗೆಲ್ಲ ನೀರ್ ಕುಡಿಯೋಕಿದ್ ಒಂದೇ ಬಾವಿ ತಾನೆ ಅದನ್ನ ಬಿಟ್ಟು ಬೇರೆ ಗತಿ ಎಲ್ಲೈತೆ ಅವತ್ ನೋಡಿದ್ರೆ ಪಂಚಾಯತಿನಲ್ಲಿ ಚೇರ್ಮನ್ ರದೇ ಮೊದಲನೇ ಪೂಜೆ ಆಗ್ಬೇಕು ಅಂತ ಶಾಸನ ಬರ್ದೈತ ಅಂತ ಕ್ವಚನ್ ಮಾಡಿದ್ರಲ್ಲ ಈಗ ಊರವ್ರೆಲ್ಲ ನೀರ್ ಕುಡಿಯೋದಕ್ಕೆ ನಿಂಬಾವಿನೇ ಆಗ್ಬೇಕು ಅಂತ ಶಾಸನ ಬರ್ದೈತಾ ಅದೇನೋ ಗಾದೆ ಹೇಳ್ತಾರೆ ಸಾದ್ರ ಕೊಟ್ರೆ ಅದ್ರೊಳಗೆ ಕೈ ಹಾಕಿದ್ರಂತೆ ಇದನ್ನ ಯಾರು ಕೇಳೋರಿಲ್ವಾ ಯಾವ ಕೈಯ ಇಲ್ಲ ಕೇಳ್ತೀನಿ ನೋಡೀಗ ಹೋಗ್ರಮ್ಮ ಇನ್ ಮೇಲೆ ಯಾರು ಇಲ್ಲಿ ನೀರ್ ಸೇದೋ ಹಂಗಿಲ್ಲ ಓ ಬಂದ್ಬಿಟ್ರು ಕೊಡ ಲಾಡಿಸ್ಕೊಂಡು ಹೋಗ್ರಮ್ಮ ಎಲ್ಲ ಹೋಗ್ರಮ್ಮ ಯಾಕಪ್ಪ
ನೀರ್ ಸೇತ್ಕೊಂಡೆ ನಿನ್ ತಾತನ ಗಂಟೆ ನಾರು ಮುಳುಗೈತತ. ನನ್ನ ಮದುವೆ ಆಗಲ್ಲ ಅಂದ್ಮೇಲೆ ನನ್ನ ಬಾವಿ ನೀರ್ ಹಾಕ್ಬೇಕು ನಿಂಗೆ? ನಡಿ ನಡಿ ನಿಂತ. ಏನಯ್ಯ ಛೋಟಾ ಚೇರ್ಮನ್, ದೇವಯ್ಯ ಅಂತ ಹೆಸರಿಟ್ಕೊಂಡು ದುಶ್ಯಾಸನ ತರ ಹುಡುಗಿರ ಮೇಲೆ ಕೈ ಹಾಕ್ತೀಯಾ? ಭೀಮಸೇನ ಬರ್ತಾನೆ ಅಂತ ಗೊತ್ತಿಲ್ವಾ ನಿನಗೆ? ಯಾವನ ಅವನು ಭೀಮಸೇನ? ಬಂದೂಕಿನಿಂದ ಒಂದೇ ಎಡ್ ಗುಡಾಯಿಸ್ಬಿಡ್ತೀನಿ ಅವನ್ನ. ನನ್ನ ಮದುವೆ ಯಾಕೆ ಇಷ್ಟ ಇಲ್ಲ ಅಂದ್ಮೇಲೆ ನನ್ನ ಬಾವಿ ನೀರು ಯಾಕೆ ಹೇಳ್ಬೇಕು ಇವಳಿಗೆ? ಅಷ್ಟೇನಾ? ಈಗೇನಪ್ಪ, ನನ್ನ ತಂಗಿನ ನಿಂಗೆ ಮದುವೆ ಮಾಡ್ಕೊಡ್ತೀನಿ, ಈ ಬಾವಿನ ನಮ್ಮೂರು ಜನಕ್ಕೆ ಬರ್ಕೊಡ್ತೀಯ? ಶಾರದಾ ಚೇರ್ಮೇಂದ್ರು ಅಂದ್ರೆ ಏನೇ ತಿಳ್ಕೊಂಡಿದೀಯಾ? ಕುರುಕ್ಷೇತ್ರ ನಾಟಕದಾಗೆ ಕರ್ಣನ ಪಾತ್ರ ಮಾಡಿದ್ರು ಇವ್ರೆ, ಕೈಯತ್ ಕೊಡೋದ್ರಾಗೆ ದಾನಶೂರ್ ಕರ್ಣರು ಇವ್ರೆ. ನೀನೇ ಬಾವಿ ಬಿಟ್ಟು ಬಾವಿ ಬೇಕು ಅಂತ ಕೇಳಿದ ಮೇಲೆ ಕೊಡಲ್ಲ ಅಂತಾರ? ತಕ್ಷಣನೇ ನಿನ್ನ ಹೆಸರಿಗೆ ಈ ಬಾವಿನ ರಿಜಿಸ್ಟರ್ ಮಾಡಿಸ್ಬಿಡ್ತೀವಿ ತಗೋ. ಆದ್ರೆ ಒಂದು ಮಾತು, ಆಡಿದ ಮಾತಿಗೆ ತಪ್ಪಬಾರ್ದಪ್ಪ. ಯಾರು ಮೊದಲು ಮಾತು ಕಿಂದಿರ್ ಜೋಗಿ, ಏನಯ್ಯ ಬಲೆ ಹಾಕಿ ಇಲಿ ಹಿಡಿತೀಯಾ? ಏನೇ, ನಾನೇನು ಇಲಿ ಹಿಡಿಯೋಕ್ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ಯೇನ? ಇಲಿ ಇಲ್ದೆ ಹುಲಿ ಹಿಡಿತೀಯಾ? ನಮ್ಮೂರಲ್ಲಿ ಹುಲಿನೇ ಇಲ್ಲ. ಅದ್ ನನಗ್ ಗೊತ್ತು, ಹೇಡಿಗಳಿರೋ ಈ ಊರಲ್ಲಿ ಹುಲಿ ಎಲ್ಲಿ ಬರುತ್ತೆ? ಈಗ ದಾರಿಲಿ ಎರಡು ಜಿಂಕೆಗಳು ಬರ್ತಿವೆ. ಓಹೋ, ಇವೆಂದೇನ ಜಿಂಕೆಗಳು? ಏನೇ ಎಲ್ಲೋಯ್ತಿದ್ದೀರಾ ಇಬ್ರು? ಇನ್ನೆಲ್ಲಿಗೆ ಹೋಗ್ತಾರೆ, ಈ ಊರ್ ಬಿಟ್ಟು ಓಡ್ ಹೋಗ್ತಿದಾರಷ್ಟೇ. ಎಂತ ಹೇಡಿಗಳು ನೀವು? ನಮ್ ಗುರು ರಣಧೀರ ಗೊತ್ತಿಲ್ವಾ, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ರಣಧೀರ ಏನ ಹೇಳೋದು? ಈ ಕಿಂದ್ರ ಜೋಗಿ ಹೇಳೋದು ಕೇಳೋ. ಹಳ್ಳಿಲು ಕಂಡಿರಬಾರದು, ದಿಲ್ಲಿಲು ಕೇಳಿರಬಾರದು, ಹಾಗೆ ಇವರಿಬ್ರಿಗೂ ಮಾಡಿಸ್ತೀನಿ. ಏನ್ನ, ಇವರಿಬ್ರಿಗೂ ಮದ್ವೆ ಮಾಡಿಸ್ತೀಯಾ? ಮದುವೆ ನಾನು ಯಾಕೆ ಮಾಡಿಸ್ಲಿ? ಅದಕ್ಕಿಲ್ವಾ ನಿಮ್ಮ ಅಣ್ಣ ದೇವಯ್ಯ, ನಾನು ಇವರಿಬ್ರಿಗೂ ಮಾಡಿಸ್ತೀನಿ. ಪ್ರಸ್ಥಾನ ಕಡಬಾರಳ್ಳಿ ಕಾಮನ ವಯಸ್ಸೆಷ್ಟು? ಅಯ್ಯೋ ಮಾಮ, ಅಯ್ಯೋ ಮಾಮ, ಅಂಬೆಗಾಲು ಅಂಬೆಗಾಲು. ಮಳ್ಳಿ ಮಳ್ಳಿ ಮೊಳಮಾರಳ್ಳಿ ಮಂಚಕ್ಕೆ ಕಾಲೆಷ್ಟು? ಅಯ್ಯೋ ಮಾಮ ಚಂದ ಮಾಮ.
ಮನೆಯಲ್ಲಿ ಯಾರು ಇಲ್ವಾ? ಏನಪ್ಪ ಅಂಜನಪ್ಪ, ಇಲ್ಲಿ ಯಾರು ಕೊಡಕ್ ಬಂದ್ಯಪ್ಪ ನಿನ್ ಮಾತ್ರೇನಾ? ಚೆನ್ನಾಗಂದೆ, ಇದಕ್ಕೊಂದು ಹೇಳ್ಲಾ? ಅದೆಲ್ಲ ಏನು ಬೇಡ, ಈಗ ನೀನು ಬಂದಿರೋ ಸಮಾಚಾರ ಏನ್ ಹೇಳು. ಅದೇನಪ್ಪ, ಅಜ್ಜಿಗೆ ಅರಬಿ ಚಿಂತೆ ಆದ್ರೆ ಮೊಮ್ಮಗಳಿಗೆ ಅದೇನೋ ಚಿಂತೆ ಅಂದಂಗೆ ನಮ್ ಚೇರ್ಮನ್ರಿಗೆ ಮದುವೆ ಚಿಂತೆ. ಅಯ್ಯೋ, ಮದುವೆ ಆಗಕ್ ಚಿಂತೆ ಯಾಕೆ, ಮಾಡ್ಕೊ ಅಂತ ಹೇಳು. ಅದಕ್ಕೆ ಕಣಪ್ಪ ಬಂದದ್ದು, ನಿನ್ ತಂಗಿನ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಲ್ಲ, ಯಾವಾಗ ಅಂತ ಕೇಳ್ಕೊಂಡ್ ಬರೋದಕ್ಕೆ ಚೇರ್ಮನ್ ಕಳಿಸ್ಕೊಟ್ಟಿದ್ದಾರೆ. ಅಷ್ಟೇನಾ? ಅದಕ್ಕೇನು, ಒಳ್ಳೆ ದಿನ ನೋಡಿ ಮುಹೂರ್ತ ಇಟ್ಕೊ ಅಂತ ಹೇಳು, ಮಾಡ್ಬಿಡೋಣ ಮದುವೆ. ಇದಕ್ಕೆ ಹೇಳೋದು, ಬಾಳವನಿಗೆ ಒಂದೇ ನಾಲ್ಗೆ, ಬಾಳೆ ಒಂದೇ ಕೊನೆ ಅಂತ. ಈಗಲೇ ಹೋಗಿ ಚೇರ್ಮನ್ ಸುದ್ದಿ ಮುಗಿಸ್ಬಿಡ್ತೀನಿ. ಇದೇನ್ ಗುರು, ಇದ್ದಕ್ಕಿದ್ದ ಉಲ್ಟಾ ತಿರುಗ್ಬಿಟ್ಟೆ. ಏನೋ ಅದು ಉಲ್ಟಾ ತಿರುಗಿದ್ದು? ಅದೇ ಪ್ರಸ್ತ ಗೋಪಾಲ ಮಾಡಿ ಮದ್ವೆ ದೇವಿಗ್ ಮಾಡಿಸ್ತಿದ್ಯಾ? ಹಂಗೇನಾದ್ರೂ ಆದ್ರೆ ನಾನ್ ಮಾತ್ರ ಜೀವ ಸಹಿತ ಬದುಕೋದಿಲ್ಲ, ಬಾವಿಗ್ ಬಿದ್ ಪ್ರಾಣ ಬಿಟ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ನಮ್ ಊರಲ್ಲಿರೋದು ಒಂದೇ ಬಾವಿ ಕಣಮ್ಮ, ನೀನೇನಾದ್ರೂ ಅದ್ರಲ್ಲಿ ಬಿದ್ರೆ ಕುಡಿಯೋ ನೀರಿಗೇನ್ ಮಾಡೋದು? ಇಲ್ ನೋಡು, ಹಳ್ಳಿಲು ಕೇಳಿರ್ಬಾರ್ದು, ದಿಳ್ಳಿಲು ಕಂಡಿರ್ಬಾರ್ದು, ಹಾಗೆ ದೇವಯ್ಯನ ಖರ್ಚಲ್ಲಿ ನಿಮ್ಮಿಬ್ರಿಗೂ ನಾನ್ ಮದ್ವೆ ಮಾಡಿಸ್ತೀನಿ, ಸರಿನಾ? ಇಲ್ಲೂ ಕರೆಂಟ್ ಇಲ್ವಲ್ಲಪ್ಪ, ಕೂತಿದ್ರೆ ಲಾಟಿನ ಆದ್ರೂ ತರ್ತಿದ್ದೆ. ಯಾರಪ್ಪ ಅದು? ನಾನು ಅಂಜಿನಪ್ಪ. ಏನಾಯ್ತು, ಹೋದ್ ಕೆಲ್ಸ ಅಣ್ಣೋ ಕಾಯೋ? ಅಯ್ಯೋ ಅಯ್ಯೋ ಅಯ್ಯೋ, ಅಂಜಿನಪ್ಪನ್ನ ಹೆಣ್ಣಿನ ವಿಚಾರ ಕೇಳ್ ಕಳಿಸಿ ಅಣ್ಣೋ ಕಾಯೋ ಅಂತ ಕೇಳ್ತಿದ್ದೀರಲ್ಲ, ಇವನ್ ಕೈ ಇಟ್ಟ ಮೇಲೆ ಕಾಯಿ ಕೂಡ ಹಣ್ಣಾಗೋಗುತ್ತೆ. ಅಯ್ಯಯ್ಯೋ, ಈ ಕೆಲಸ ಹಣ್ಣಾಗಲಿ ಅಂತಲ್ವಾ ನಮ್ ಯಜಮಾನ್ರು ಹಿಂದು ಮುಂದು ನೋಡ್ದನೆ ತುಂಬಿದ ಬಾಯಿನ ಬರೆದು ಕೊಟ್ಟಿದ್ದು. ಒಪ್ಪಂದ ಮಾಡ್ಕೊಂಡ್ ಬಂದಿಯಲ್ಲ, ನಾಳೆ ಮಧ್ಯಾಹ್ನದೊತ್ತಿಗೆ ಮದ್ವೆ ಮುಹೂರ್ತನ ಮುಗಿಸ್ಬಿಡು. ಅದಕ್ಕೆ ಅಲ್ವಾ ಹೇಳೋದು, ಆತ್ರಗಾರನ್ಗೆ ಬುದ್ಧಿಮಟ್ಟ ಅಂತ. ನೀವ್ ಆಗೋ ಮದ್ವಿಗೆ ಊರಲ್ಲ ಬಂದ್ ಜಮಾಯಿಸೋದ್ ಬೇಡವಾ? ಇದ್ದೊಂದ್ ದೇವಸ್ಥಾನದ ಬಾಗಿಲಿಗೂ ಬೀಗ ಹಾಕಿ ಆಂಜನೇಯನ್ ತಂದು ಬೀದಿಗ್ ಬಿಸಾಡಿದ್ರಲ್ಲ, ಎಲ್ ಮಾಡೋದು ಮದ್ವೆನ? ಅಯ್ಯೋ, ಮೂರು ಬಿಟ್ಟವರಿಗೆ ನಾಡೇನು ಕಾಡೇನು, ದೇವ್ರ ಎಲ್ಲಿರ್ತಾನ ಅಲ್ಲೇ ದೇವಸ್ಥಾನ, ಕಂಡುಕೊಳ್ಳಿನ ಕಟ್ಟು ಶಿವ ತಾಳಿನ. ಸರಿಯಾಗಿ ಹೇಳ್ದೆ. ಯೋ ಆಂಜನಪ್ಪ, ಮುಂದಿನ ತಿಂಗಳೆ ನನ್ ಮದ್ವೆನ್ ಮಾಡಿ ಮುಗಿಸ್ಬಿಡು. ಮುಂದಿನ ತಿಂಗಳು ಒಳ್ಳೆ ಮುಹೂರ್ತ, ಮುತ್ತಿನಂತಹ ಮುಹೂರ್ತ. ಉಚ್ಚಲೆ ಬಾಯಿನ, ನಾನು ಗಂಡು ಹೆಣ್ಣನ್ನ ಗಂಟಾಕಕ್ ನೋಡ್ತಾ ಇದ್ರೆ ನಿನ್ ಬಿಡಿಸೋದಕ್ ನೋಡ್ತಿದೀಯ? ಮುಂದಿನ ತಿಂಗಳು ಆಷಾಢನಲೆ. ಗೌ, ಆಷಾಢನೋ ಪಾಷಾಢನೋ ಮದ್ವೆ ಆಗೋ ನಾನು, ನಿಮ್ಗೇನು? ಆದಷ್ಟು ಬೇಗ ನನ್ ಮದ್ವೆ ಮಾಡಿ ಮುಗಿಸ್ಬಿಡು. ಆಯ್ತು ಬಿಡಿ, ಮದ್ವೆ ನಿಮ್ದು. ಮದ್ವೆ ನಂದ ನಿಮ್ದ? ಒಳ್ಳೆ ಪಂಚ ಬಾಂಡು ತರ ಮದ್ಯ ಬಂದು ಕುತ್ಕೊಂಡ್ ಬಿಟ್ರು. ದೂರ ಹೋಗ್ರಯ್ಯ, ತೀರ್ಪೋಕಿಗಳ ಬನ್ನಿ. ಅಲ್ಪ ನನ್ ಮಗ, ನಿಮ್ಮ ಅಪ್ಪ. ಬನ್ನಿ. ಇದೇನಯ್ಯ ಮದ್ವೆ ಮನೆಯಲ್ಲಿ ನಗ್ನಗ್ತಾ ಇರೋದು ಬಿಟ್ಟು ಬೆವತ್ಕೊಂಡು ಬಹಳ ಸೀರಿಯಸ್ ಆಗಿದ್ಯಾ? ಏನಿಲ್ಲ ಬನ್ನಿ. ಶಾರದಾ, ವಾಂತಿ. ಅಪ್ಪ, ಇದಕ್ಕೆ ನಾನು ಕಾಯ್ತಾ ಇದ್ದೆ. ಏನು ಕಾಣ? ವಾಂತಿ ವಾಂತಿ ಮದುವೆ ವಾಂತಿ ವಾಂತಿ ಕೇಳ್ತಲ್ಲಪ್ಪ ಕೆಲ್ಸ. ಶ್ರೀರಂಗ, ಏನೇ ಆಗಿರೋದು ನಿನ್ಗೆ? ಸ್ವಲ್ಪ ಸುಮ್ಮನೆಯ, ಯಾರೋ ಸತ್ತೋದರ ಬಾಯ್ ಬಾಯ್ ಬರ್ಕೋತಿದ್ಯಲ್ಲ, ಗಲಾಟೆ ಮಾಡಬೇಡಿ, ಸುಮ್ನಿರೇ ಸುಮ್ನಿರೇ. ಶಾಂತಿ ಶಾಂತಿ. ಶಾಂತಿ, ನಿನ್ ತಂಗಿ ಮಾಡೋಳೆ ನೋಡಿಲಿ, ವಾಂತಿ ವಾಂತಿ ವಾಂತಿ. ಶಭಾಷ್ ಕಣೆ, ಸರಿಯಾದ ಸಮಯಕ್ಕೆ ಟೈಮ್ ಬಾಂಬ್ ಹಾಕಿದ್ಯಾ? ನೋಡ್ದ್ರಪ್ಪ, ಎಲ್ಲಿಂದ ಎಲ್ಲಿಗೆ ತಂದ ಕತೆನಾ ಹೇಳ್ರಪ್ಪ ಹೇಳಿ. ಕಾಲ ಕೆಟ್ಟು ಕೆರವಾಗೋಯ್ತು, ತಾಲಿ ಕಟ್ಟೋದಕ್ ಮುಂಚೆನೆ ಮದುವೆ ಹೆಣ್ಣು ಚಪ್ಪರದಡಿ ವಾಂತಿ ಮಾಡ್ಕೊಂಡಿದ್ದನ್ನ ಇದೇ ಮೊದಲನೇ ಸರಿ ನಾನ್ ನೋಡ್ತಾ ಇರೋದು. ಓ, ಏನ್ ಪ್ರಪಂಚನೆ ಮುಳುಗೋದಂಗ ಆಡ್ತಿಯಲ್ಲಯ್ಯ, ಏನೋ ಉಷ್ಣಕ್ಕೋ ಪಿತ್ತಕ್ಕೋ ಆಗಿರ್ಬೋದು, ಅದಕ್ಕೇನೀಗ ಲಗ್ನಕ್ ಮೂರ್ತ ಮೀರಕ್ಕೆ ಸಾಕು, ಲಗ್ನ ಮಾಡೋ ರೀತಿನೇ ಇದು. ಯಾಕಮ್ಮ ನೀನ್ ಬೇರೆ ಬಂದ್ ಲಗ್ನಕ್ ವಿಘ್ನ ಮಾಡ್ತಾ ಇದೀಯಾ? ವಾಂತಿ ಆದ್ರೇನು, ಶಾಂತಿ ಮಾಡಿಸಿದ್ರಾಯ್ತು. ಚೆನ್ನಾಗಂದೆ, ಶ್ರೀಮಂತ ಮಾಡಿಸೋದ್ ಬಿಟ್ಟು ಶಾಂತಿ ಮಾಡಿಸ್ತೀಯಾ? ಚೇರ್ಮನ್ರೆ ಕೇಳಿ, ಎದ್ದೇಳಬೇಕೆ ಮದುವೆ ಹೆಣ್ಣಿಗೆ ಈಗಾಗ್ಲಿ ಮೂರ್ ತಿಂಗಳು. ಮೂರ್ ತಿಂಗಳು ಬಸ್ಲಿನ ಏನೇ ಹೇಳಿದ ಅನ್ಯಾಯ? ಯೋ ಸರಿಯಾಗಿ ನೋಡಿ ಹೆಂಗೆ ಕೇಳ್ತಪ್ಪ ಕೆಲ್ಸ.
ಅದಕ್ಕೆ ಅಲ್ವಾ ನಾನ್ ಬೀಗ ಹಾಕ್ಬೇಕು ಅನ್ನೋದು. ಅಯ್ಯೋ ಚೇರ್ಮನ್ರೆ ದಯವಿಟ್ಟು ಹೋಗ್ಬೇಡಿ. ವಾಗಯ್ಯ ಅಂತ ಕಣಿ ಹೇಳ್ಬೇಡ, ಈ ಸಂಪತ್ಗೆ ಇದ್ದಿದ್ದೊಂದು ಬಾವಿ ಬೇರೆ ಬರ್ಕೊಟ್ಟಾಯ್ತು. ದೊಡ್ಡ ಮನಸ್ಸು ಮಾಡಿ ಬಾವಿ ಬರ್ಕೊಟ್ಟ ಹಾಗೆ ನನ್ನ ತಂಗಿ ಕುತ್ತಿಗೆಗೂ ಒಂದ್ ತಾಳಿ ಕಟ್ಬಿಡಿ. ಚೆನ್ನಾಗಂದೆ, ಆ ಸೀನಿಯರ್ ಬಾವಿ ಬರ್ಕೊಟ್ಟಿದ್ದಕ್ಕೆ ಆಳು ಬಾವಿ ಬೀಳುಂತೀಯ. ಬನ್ನಿ ಬನ್ನಿ ಚೇರ್ಮನ್ರೆ. ಗೌಡ್ರೆ ಗೌಡ್ರೆ ನಮ್ಮನ್ನ ನಡ್ನೀರಲ್ಲಿ ಬಿಟ್ಟು ಹೋಗ್ಬೇಡಿ. ಒಬ್ಳೆ ತಂಗಿ ಎಷ್ಟೋ ಆಸೆಯಿಂದ ಲಗ್ನಕ್ಕೆ ಏರ್ಪಾಟು ಮಾಡಿದೆ. ಅದಕ್ಕೆ ನಾನೇನೇ ಮಾಡ್ಲಿ, ಯಾರಿಗೋ ಬಸರಾದವಳಿಗೆ ನಾನು ತಾಳಿ ಕಟ್ಟಕಾಯ್ತದ? ಅಲ್ಲ ನನ್ನ ನೀನಂತ ತಿಳ್ಕೊಂಡಿದ್ಯಾ ನೀನು? ಊರಿಗೆ ನ್ಯಾಯ ಅಲ್ಲ ಚೇರ್ಮನ್ ನಾನು. ಗೌಡ್ರೆ ಗೌಡ್ರೆ ನೀವೇ ನ್ಯಾಯ ಮಾಡಿ, ಇಲ್ಲ ಏನಾದ್ರೂ ತೀರ್ಮಾನ ಮಾಡಿ. ಇನ್ನೊಂದು ತೀರ್ಮಾನ ಮಾಡೋದು ಯಾವೊಂದು ತಪ್ಪು ಮಾಡಿದ ಕರೆಸಿ ಇಲ್ಲಿ. ಏನೇ ಬಳ್ಳಿ ಹಾಗಿದ್ಕೊಂಡು ಮನೆ ಹಾಳು ಕೆಲಸ ಮಾಡಿದೇನೆ, ಇದು ಸರಿನಾ? ಊರಿಗೆ ದೊಡ್ಡ ಮನುಷ್ಯರು ನಮ್ಮ ಚೇರ್ಮನ್ರು, ಅವರಿಗೆ ಅವಮಾನ ಮಾಡ್ಬಿಟ್ಟಿಯಲ್ಲಿ ನೀನು. ಬುಡ್ಲ ಹಸು ಮಗು ನಾ ಕುಡಿತಿದ್ದೆ. ಆಹಾ ಹಸು ಮಗು ನೋಡೆ, ನೀನು ಮಾಡಿರೋ ಕೆಲಸಕ್ಕೆ ಬೀದಿಲ್ ಬಿದ್ದಿರೋ ಆಂಜನೇಯ ಬೇರೆ ಕೈ ಮುಗಿತಾ ಇದ್ದಾನೆ. ಆಹಾ ಎಲ್ಲ ಇವನೇ ಮಾಡಿಸ್ಬಿಟ್ಟು ಎಂತ ನಾಟಕ ಆಡ್ತಾ ಇದ್ದಾನೆ. ಗುರು ಅಂದ್ರೆ ಸರಿ, ಯಾಕ್ ಗುರು ಯಾಕೆ ಸುಮ್ನೆ ನಿಂತಿದ್ಯಾ? ಅವಳು ಯಾರವನು? ನಾನೇ. ನೀನಾ? ಇಂಥ ಮನೆ ಹಾಳು ಕೆಲಸ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿನಗೆ? ಇನ್ನು ಮೂಳೆ ಮುರಿದು ನೆಲ ಅಗದು ಕೂತ್ ಹಾಕ್ಬಿಡ್ತೀನಿ. ಅವನ್ ಯಾಕಪ್ಪ ಹೊಡಿತೀಯ? ಏನೋ ಆಗಿದ್ದ ಆಗೋಯ್ತು, ಮುಂದೆ ಆಗ್ಬೇಕಾದ್ರೆ ಯೋಚನೆ ಮಾಡು. ಪಾಪ ಚೇರ್ಮನ್ರು, ಇಡೀ ಊರಿಗೆ ತಂದೆ ಸಮಾನವಾಗಿರೋರು, ಇವ್ರಿಗಿಂತ ಅವಮಾನ ಆಗಬಾರ್ದಾಗಿತ್ತು. ಸುಮ್ನೆ ಬಿಡಬಾರ್ದು. ನೋಡಿದ್ರ ಚೇರ್ಮನ್ರೆ, ನಿಮ್ ಜಾಗದಲ್ಲಿ ಹೋಗಿ ಕೂತಿದ್ದಾನೆ ಇವನು. ಕೂತ್ಕೊಳ್ಳಿ ಬಿಡಪ್ಪ, ವಾಂತಿ ಮಾಡೋ ಹಾಗೆ ಮಾಡ್ದವನು ಅವನೇ ತಾನೆ. ಇನ್ನೇನು? ಏ ಕೂತ್ಕೊಳ್ಳಮ್ಮ, ಅಕ್ಷತೆ ಕೊಡ್ರ ತಗೊಳ ತಾಳಿನ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ, ಕಂಠೆ ಬದನಾಮಿ ಶಿವಗೆ ತಮ್ ಜೀವ ಚರದಾಂಶತಂ. ಸುಲಗ್ನ ಸಾವಧಾನ ತು ಹೊರತೆ ಸಾವಧಾನ, ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಧನಂ ಧಾನ್ಯಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ. ಏನ್ ನೋಡ್ತಾ ಇದೀಯಾ? ಎದುರಿಗಿರೋಳ್ ನೀನೇ ತಾನೆ, ನಿನ್ ಬಿಟ್ಟು ಇನ್ನೇನ್ ನೋಡ್ಲಿ? ದಿನಾಲು ನೋಡ್ತಾನೆ ಇದೀಯಾ? ಇವತ್ತೇನ್ ಹೊಸ್ತಾ ಕಾಣ್ತಾದೇನಂತವಾ? ಹೊಸ್ತಾಕೆ ಕಾಣ್ತಾ ಇದೀಯಾ ಕಣೆ, ನಾನ್ ನಿನ್ನ ಬೇರ್ ಬೇರೆ ರೀತಿಲಿ ನೋಡ್ತಾ ಇದ್ದೀನಿ. ಬ್ಯಾರೆ ರೀತಿ ಅಂದ್ರೆ? ಅಂದ್ರೆ ನಿಂಗ್ ಈ ಲಂಗಾದಾವಣಿ ಇಲ್ದೆ ಹೋದ್ರೆ ಹೆಂಗ್ ಕಾಣ್ತೀಯಾ ಅಂತ ನೋಡ್ತಾ ಇದ್ದೀನಿ. ಮುನಿಸ್ಕೋಬೇಡ ಕಣೆ, ಈ ಲಂಗಾದಾವಣಿ ಬದ್ಲು ಸೀರೆ ಉಟ್ಕೊಂಡ್ರೆ ಮುದ್ದಾಗ್ ಕಾಣ್ತೀಯ ಅಂತ ಹೇಳಕ್ ಬಂದೆ ಅಷ್ಟ್ರಲ್ಲಿ ನೀನು. ಸೀರೆನಾ? ಅಯ್ಯ ನಂಗ್ ಸೀರೆನೆ ಉಡಾಕ್ ಬರಕಿಲ್ವಲ್ಲ. ಉಡ್ಸೋಕೆ ನಾನಿದ್ದೀನಲ್ಲ. ನೀನು ನನಗ್ ಸೀರೆ ಉಡಿಸ್ತೀಯ? ನಿನಗ್ ನಾನಲ್ದೆ ಇನ್ಯಾರೇ ಸೀರೆ ಉಡಿಸ್ತಾರೆ? ಉಡ್ಸೋದು ತೊಡ್ಸೋದು ಗುಡಿಸೋದು ಎಲ್ಲ ನಾನೇ. ಬಾ ಬಾ, ನಾನ್ ನಿನಗ್ ಸೀರೆ ಉಡಿಸ್ತೀನಿ. ಸರ್ವೆ ಕಮ ಪಧ ನಿ ಸಾ. ಮಾಲೆ ದಿಂಡೂವಿನ ಮಾಲೆ ಈ ದಿರುಸೆ ನಿಂಗ್ ಬಿರುಸು ಕಣ್ಣವು. ಬಿಡು ಬಿಡು ವಾಟೆ ಮರಿ ಹೊಳ್ಳೆ ಬೈಕ್ವಾಗ್ಲೆ ದನಿ ಹೊಳ್ಳೆ ಈ ದಿರುಸೆ ನಿಂಗ್ ಬಿರುಸು ಕಣ್ಣವು.
ಏನ್ ಮ್ಯಾಜಿಕ್ ಮಾಡ್ಬಿಟ್ಟಿಯಲ್ಲ ಬಡ್ಡಿ ಮಗನೇ. ನಾನೇನಿ ತರ ಪೋಲಿ ಅಲ್ಲಗ್ರು ತೀರೆ ಉಟ್ಕೊಂಡ್ರೇನಮ್ಮ ಹುಡುಗಿ ಚಂದ. ಸರಿ 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 ಸರಿ, ಈಗ ನಾವಿಬ್ರ ವಿಷಯಕ್ಕೆ ಬರೋಣ. ಒಟ್ನಲ್ಲಿ ಮಾಡ್ರ ಕೆಲ್ಸ ಮಾತ್ರ ಸರಿಯಿಲ್ಲ. ಏನಂತೀಯ? ಹೌದೌದೌದೌದು, ಊರೆಲ್ಲ ಇದೇ ಮಾತಾಗೋಗಿದೆ. ನಾನು ಏನ್ ಮಾಡದ್ನಯ್ಯ? ಈಗ ನೀನು ಊರಿಗೆ ಬಂದ್ಮೇಲೇನೆ ದೇವಸ್ಥಾನಕ್ಕೆ ಬೀಗ ಬಿತ್ತು, ದೇವರು ಬಂದು ಬೀದಿಲ್ ಬಿತ್ತು, ಇದಕ್ಕೆಲ್ಲ ನೀನೇ ಕಾರಣ. ಇದೇನಿದು? ಯಾರೋ ಮಾಡಿತ್ತಪ್ಪನ ನನ್ನ ಮೇಲೆ ಹಾಕ್ತಾ ಇದೀರಲ್ಲ. ಊರ್ನವರೆಲ್ಲ ಜಗಳ ಮಾಡ್ಕೊಂಡು ದೇವ್ರನ್ ತಂದು ಬೀದಿಲಿ ಹಾಕಿದ್ರೆ ಅದಕ್ಕೆ ನಾನೇನಪ್ಪ ಮಾಡೋದು? ಏನ್ ಮಾಡೋದು ಅಂತ ಕೇಳ್ತೀಯ? ಊರ್ ದೇವ್ರು ಬೀದಿಲಿದ್ರು, ನೀನ್ ಮಾತ್ರ ಪುಂಗಿ ಉದ್ಕೊಂಡು ಪದ ಹಾಡ್ಕೊಂಡು ಓಡಾಡ್ತಾ ಇದೆಯಲ್ಲ, ಇದ್ ತಪ್ಪಲ್ವಾ? ಹೌದು 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 ಹೌದು, ತಪ್ಪಾಯ್ತು ತಪ್ಪಾಯ್ತು. ಈಗ ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳಿ ಸ್ವಾಮಿ? ನಾವು ಪಂಚಾಯತ್ ಸದಸ್ಯರೆಲ್ಲ ಸೇರಿ ತೀರ್ಮಾನ ಕೊಡ್ತಾ ಇದ್ದೀವಿ. ನೀನ್ ಬಿರುಗಾಳಿ ತರ ಹೋಗಿ ದೇವ್ರನ್ನ ದೇವಸ್ಥಾನಕ್ಕೆ ಸೇರಿಸ್ಬೇಕು, ಇಲ್ದಿದ್ರೆ ಇವತ್ತಿನಿಂದ ನಾವೆಲ್ಲ ಉಪವಾಸ ಕುತ್ಕೋತೀವಿ. ಅಯ್ಯಯ್ಯೋ, ಇದಕ್ಕೋಸ್ಕರ ನೀವೆಲ್ಲ ಯಾಕೆ ಉಪವಾಸ ಇರಬೇಕು? ಇವತ್ತೇನೇ ಆಗ್ಲಿ ನಾನು ದೇವ್ರನ್ನ ದೇವಸ್ಥಾನಕ್ಕೆ ಸೇರಿಸ್ತೀನಿ.
ನಡಿ ಗುರು ಹೋಗೋಣ. Thank you.
ನೀನೇ ಬಂದ್ಲ ನಮ್ಮೂರ್ ದೇವರ ಮೇಲೆ ನೀನ್ ಕೈ ಏನಾರ ಮಾಡ್ದೆ ನಿನ್ ತಲೆನ ಈ ಬಂದೂಕದಿಂದ ಉಳಿಸ್ಬಿಡ್ತೀನಿ ನೋಡು. ನಮ್ಮೂರು ನಮ್ಮ ದೇವರು, ಅದನ್ನ ಬೀದಿಲಿ ಬೇಕಾದ್ರೆ ಬಿಸಾಕ್ತೀವಿ, ಬಚ್ಚಲ್ ಬೇಕಾದ್ರೂ ಬಚ್ಚಿಟ್ಕೋತೀವಿ. ಇದಕ್ಕೆಲ್ಲ ತಲೆ ಹಾಕಕ್ ನೀನೇ ಅವನು. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋ ನಾವಿರುವಾಗ ನೀ ಯಾವಂದೆ ನಮ್ ದೇವ್ರೆ ಎತ್ತಾಕೆ? ಪುರಾಣನ ಊರಿಗಿರೋದೊಂದ್ ದೇವ್ರು, ಅದನ್ನ ತಂದು ಬೀದಿಗೆ ಬಿಸಾಕಿ ಪೂಜೆ ಮಾಡಿದೀರಾ? ಎಂತ ದೊಡ್ಡ ಮನುಷ್ಯ ನೀವು. ಕೆಟ್ಟಲ್ಲಪ್ಪ ಕೆಲ್ಸ, ಮನೆ ವಸ್ತ್ರದಿಂದ ಒಳಗಡೆ ಇರ್ಬೇಕಾದ ಹೆಂಗಸ್ರು ನೋಡ್ಬೀದಿಗೆ ಬಂದು ಗಂಡಸನ್ನ ದಬಾಯಿಸ್ತಾವ್ರೆ ಅಂದ್ಮೇಲೆ ಶಿರಗ್ಗ ಬೀಗ ಬೀಗ. ನಿನ್ ಸೊಲ್ಲಡ್ಗ, ಬೀಗ ಬೀಗ ಅಂತ ಹೇಳಿ ದೇವಸ್ಥಾನಕ್ ಬೀಗ ಹಾಕಿದ್ರಿ, ಎಲ್ರು ಬಾಯಿಗೂ ಬೀಗ ಹಾಕಿದ್ರಿ, ಕೊನೆಗೆ ಇಡೀ ಊರಿಗೆ ಬೀಗ ಹಾಕ್ಬಿಟ್ರಿ. ಪಾರ್ಟಿ ಪಾರ್ಟಿ ಅಂತ ಹೇಳಿ ದೇವ್ರದಾಗ ಒಂದ್ ಬೀಗ ಹಾಕಿದ್ರ ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ವ? ನಿಮ್ ಯೋಗ್ದಾಗಿ ಬೆಂಕಿ ಹಾಕ. ಅಯೋಗ್ಯರ ನೀವೆಲ್ಲ, ಊರಿಗೆ ದೊಡ್ಡ ಮನಸ್ಸರ, ಊರ್ಗೊಂದ್ ಪಾರ್ಟಿ ತಲೆಗೊಂದ್ ಪಾರ್ಟಿ ಅಂತ ಮಾಡ್ಕೊಂಡು ಇಡೀ ಊರ್ನ ನರಕ ಮಾಡ್ಬಿಟ್ರಲ್ಲ. ಹುಡುಕ ನನ್ನ ಮಗನೇ ಮುಚ್ಚ ಬಾಯಿ, ಬಾಯಿ ಬಿಟ್ರೆ ಊತಾಕ್ಬಿಡ್ತೀನಿ. ಏಯ್ ಕಿಂದರ್ ಜೋಗಿ, ನೀನೇನಾರ ನಮ್ಮ ದೇವ್ರನ್ನ ಎತ್ತಿದೆಯೋ? ಏಯ್ ದೇವ್ರ ನಾನು ಯಾಕೋ ಎತ್ತಬೇಕು? ಅವನು ಮನಸ್ಸು ಮಾಡಿದ್ರೆ ತಾನೇ ಎತ್ತಿರ್ತಾನೆ. ಏಳು ಸಮುದ್ರ ದಾಟ್ಕೊಂಡು ಬಂದ ದೇವ್ರಿಗೆ ಏಳು ಬೀದಿ ದಾಟ್ಕೊಂಡು ಹೋಗೋದೇನು ಕಷ್ಟ ಅಲ್ಲ. ಪ್ರತಿ ದಿನ ಹುಟ್ಟುತ್ತಾ ಇದ್ದ ಸೂರ್ಯ ನಿಮ್ಮೆಲ್ಲಾರನೂ ಎಬ್ಬಿಸ್ತಾ ಇದ್ದ, ಆದ್ರೆ ನಾಳೆ ಬೆಳಿಗ್ಗೆ ಹುಟ್ಟೋ ಸೂರ್ಯ ಈ ದೇವ್ರನ್ನ ಎಬ್ಬಿಸ್ತಾನೆ. ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟದ ಮೇಲೂ ಇವನ್ ಇಲ್ಲೇ ಕೂತಿದ್ರೆ ಇವನ್ ದೇವ್ರು ಅಂತ ಯಾರು ಕರೀತಾರೋ? ಇವನು ಹೇಳದ ಕೆಲಸ ನಾನು ಮಾಡದೇ ಇದ್ರೆ ನನ್ನ ಕಿಂದ್ರ ಜೋಗಿ ಅಂತ ಯಾರು ಕರೀತಾರೋ?
ಬಿದ್ದೆವು, ಗಂಟಿನಲ್ಲಿ ನಂಟು ಬಿದ್ದವು, ಬರೆ ಬರೆ ಹರಿ ಹೋಗುವ ಪ್ರೇಮಲೋಕ ಹೋಗಿ ಸೇರುವ. ತುಡುಗೋಲು ಸಜ್ಜಾಯಿತು, ಕೊಳಿಗೆ ಕಾಯದೆ ಬೆಳೆಯ ಮಾಡದೆ ಬಾಬಾರು ಸುರಪ್ಪನಿ ಮಾಭಾರತ ನೋಡಪ್ಪನಿ.
ಮನುಷ್ಯರ ಕಾಟ ಇಲ್ಲದೆ ಆರಾಮಾಗಿ ಮಲಗಬಹುದು. ಇವನು ಉಗಿದ್ರೆ ಬಿದ್ದು ಹೋಗ್ತಾನೆ. ಏನ್ ಸರ್ ನಿಮ್ ಕಾಟ, ಸ್ವಲ್ಪ ಹೊತ್ತು ಆರಾಮಾಗಿ ಮಲಗಕ್ ಬಿಡಲ್ಲ ಅಂತೀರಲ್ಲ ಸರ್. ಮಲಕೊಂಡ್ರೆ ಕೆಲಸ ಆಗುತ್ತ ಗುರು. ಸರಿ, ಅದಕ್ಕೆ ಏನ್ ಮಾಡುವಂತೀರಾ ಈಗ? ಮಕ್ಕಳಿಗೆಲ್ಲ ಅದು ಇದು ತಂದ್ಕೊಟ್ಟಿದ್ಯಲ್ಲ, ನನಗೇನ್ ತಂದ್ಕೊಟ್ಟಿದ್ಯಾ ಗುರು? ತಮಗೂ ತಂದಿದ್ದೀನಿ ಸರ್. ತಾವೇ ಅಲ್ವೇ ನನ್ನ ಹನುಮಾಪುರ ಕಳಿಸ್ಕೊಟ್ಟಿದ್ದು. ಹನುಮಾಪುರದಲ್ಲಿರೋ ಮಕ್ಕಳನ್ನೆಲ್ಲ ತಮಗೋಸ್ಕರ ಕರ್ಕೊಂಡು ಬಂದಿದ್ದೀನಿ. Thank you.
ಹನುಮಾಪುರದಲ್ಲಿ ಪ್ರಾಬ್ಲಮ್ ಶುರು. ಮತ್ತೆ ಬಂದ್ಬಿಟ್ನಲ್ಲಪ್ಪ, ಇನ್ಯಾರು ಹೊತ್ಕೊಂಡು ಹೋಗಕ್ ಬಂದವನಪ್ಪ ಇವನು. ಅಲ್ಲ, ಇವನು ಮಕ್ಕಳನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗಿರ್ಬೋದು? ಊರಿಗೆ ವಾರಿಸ್ತಾರೆ ಇಲ್ದಾಗ ಮಾಡ್ಬಿಟ್ನಲ್ಲಪ್ಪ ಶ್ರೀರಂಗ. ನಮಸ್ಕಾರ ಸರ್. ಇದೇನಯ್ಯ ಇದು? ನನ್ನ ನೋಡ್ತಿದ್ದಾಗೆ ಎಲ್ಲ ಒಳಗೋಡೋಗ್ತಿದ್ದಾರೆ. ಪೊಲೀಸ್ ಸ್ಟೇಷನ್ ಹೋಗವ್ರಪ್ಪ, ಇನ್ನೇನು ಬರ್ತವ್ರೆ? ಏನಪ್ಪ ಇದು, ಊರಿಗೆ ಬಂದ ಟೈಮೇ ಸರಿಗಿಲ್ವಲ್ಲಪ್ಪ? ಮಾತಾಡಿಸಿದ್ರೆ ಯಾರು ಮಾತಾಡೋದಿಲ್ಲ ಅಂತಾರೆ, ನೋಡ್ತಿದ್ದಾಗೆ ಕೆಳಗೆ ಬಿದ್ದೋಗ್ತಾರಲ್ಲಪ್ಪ. ಈಗ ಹೆಂಗೋಡೋಗ್ತೀಯ ನೋಡ್ತೀನೋ.